ഓം നാരായണം നമസ്കൃത്യ നരഞ്ച നരോത്തമം ദീം സരസ്വതീ വ്യാസം തോ ജയമുദീര നാരായ പരിപൂർണഗുണാർണവായ വിശ്വോദയസ്ഥിതിലയോനേതി പ്രയ ജനപ്രദ सत्कारणाय वितसाय नमो नमस्ते यस्मात् ब्रह्मेंद्र रुद्र आदि देवतानां श्री रूपिषे ज्ञानस्फूर्ति सदा तस्मै हरये गुरवे नमः उष्ठा पिधाना नकुली दन्तेह परिवृता परिहि सर्वस्य वातेईशानः क्षारुमां इह वातेई ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಸಮಸ್ತ ಗುರುಭ್ಯೋ ನಮಃ ಹರಿ ಓಂ ಈ ಹಂತದಲ್ಲಿ ಕಳೆದ ಐದು ದಿನಗಳಿಂದ ಅದರ ಹಿಂದಿನ ಹಂತದಲ್ಲಿ ಆಗಲೂ ಕೂಡ ಒಂದು ಐದು ದಿನಗಳಿಂದ

ಹೀಗೆ ನಾವು ತಿಳಿತಾ ಬಂದ್ವಿ ಅರ್ಜುನನ ಪಾತ್ರ ಇದು ಎರಡನೇ ಹಂತದಲ್ಲಿ ಇವತ್ತು ಮುಕ್ತಾಯ ಮಾಡುವ ಒಂದು ಸಂದರ್ಭ ಅರ್ಜುನ ನರ ಕೃಷ್ಣ ನಾರಾಯಣ ಒಬ್ಬ ಜೀವ ಒಬ್ಬ ದೇವ ಒಬ್ಬ ನರ ಇನ್ನೊಬ್ಬ ನಾರಾಯಣ ಇವರಿಬ್ಬರ ಸಂಬಂಧ ಹೇಗಿರ್ತದೆ ಜೀವರ ಪಾಲಿಗೆ ದೇವರು ತಂದೆಯೂ ಹೌದು ತಾಯಿಯೂ ಹೌದು ಅಣ್ಣನೂ ಹೌದು ಸರ್ವಸ್ವವೂ ಹೌದು ತ್ವಮೇವ ಮಾತಾಚ ಪಿತಾ ತ್ವಮೇವ ಇದು ಕೊನೆಗೂ ನರ ನಾರಾಯಣನನ್ನು ಕುರಿತು ಆಡಿರ್ತಕ್ಕ ಮಾತುಗಳು ನಾವು ಕಾಣ್ತಾ ಇದ್ದೇವೆ ಗೀತೆಯಲ್ಲಿ ಹೀಗೆ ನರ ನಾರಾಯಣನನ್ನು ಕುರಿತು ಅವನ ಮಾತು ಕೃತಿ ವ್ಯವಹಾರ ತಿಳಿಯುವ ಬಗೆ ಒಮ್ಮೊಮ್ಮೆ ಅವನನ್ನೇ ತಿರಸ್ಕರಿಸುವ ಬಗೆ ಇವೆಲ್ಲ ಒಬ್ಬ ಮನುಷ್ಯನ ಜೀವನದೊಳಗೆ ಭಗವಂತನ ಬಗ್ಗೆ ನಡೆಯಬಹುದಾದ ಎಲ್ಲ ಘಟನೆಗಳ ಒಂದು ಸಾಮೂಹಿಕವಾದ ಚಿತ್ರಣ ಅರ್ಜುನನ ಬದುಕಿನಲ್ಲಿ ನಾವು ಕಾಣ್ತಾ ಬಂದಿದ್ದೇವೆ ಒಂದು ಮಹಾಭಾರತವೇ ಹೇಳಿದಂತೆ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಈಗ ನಾವು ಕಾಣ್ತಾ ಇದ್ದದ್ದು ಶತ್ರು ವಿನಶ್ಯತಿ ಧನಂಜಯ ಕೀರ್ತನೇನ ಶತ್ರು ವಿನಶ್ಯತಿ ಧನಂಜಯ ಕೀರ್ತನೇನ ಅರ್ಜುನನ ಕಥೆಯನ್ನು ಕೇಳುವುದರಿಂದ ನಮ್ಮೆಲ್ಲ ಶತ್ರುಗಳು ಒಳಗಿನ ಹೊರಗಿನ ನಮ್ಮ ಶತ್ರುಗಳು ನಾಶವಾಗುತ್ತಾರೆ ಅಂತ ಮಹಾಭಾರತದವ್ರಿಗೆ ಹೇಳಿದ್ದಾರೆ ಆದ್ದರಿಂದ ಅರ್ಜುನನ ಕಥೆ ಬದುಕಿನ ಎಲ್ಲ ಸಮಸ್ಯೆಗಳ ಮೇಲೆ ಗೆಲುವು ಸಂಪಾದನೆ ಮಾಡಬೇಕೆಂಬ ಅಪೇಕ್ಷೆ ಉಳ್ಳವರೆಲ್ಲರೂ ಕೂಡ ತಿಳಿಯಲೇಬೇಕಾಗಿರ್ತಕ್ಕದ್ದು ಯಾವುದು ಅಂದರೆ ಅರ್ಜುನನ ಕಥಾಮೃತ ಅಂಬುದನ್ನು ಒಂದು ಕಾಣ್ತಾ

ಭಗವಂತನ ಬಗ್ಗೆ ಒಂದು ಆಧಾರ ಆಲಂಬನ ಅವನನ್ನು ಆಶ್ರಯ ಮಾಡಿಕೊಂಡಿರುವ ಬುದ್ಧಿ ಪ್ರವೃತ್ತಿ ಬದುಕಿನಲ್ಲಿ ಇತ್ತು ಅಂತಂದರೆ ಅಲ್ಲಿ ವಿಜಯ ಗೆಲುವು ಎಲ್ಲವೂ ಬರ್ತದೆ ಇದು ಒಂದು ಪ್ರಮೇಯವನ್ನು ನಾವು ಕೇಳಿದ್ವಿ ಮೂರನೇದ್ದು ಬದುಕಿನ ನೇತೃತ್ವ ಲೀಡರ್ಶಿಪ್ಪು ಧುರೀಣತೆ ಧರ್ಮದ್ದಾಗಿದ್ದರೆ ಆ ವ್ಯಕ್ತಿಯ ಬದುಕಿನಲ್ಲಿಯ ಬದಲಾವಣೆಗಳನ್ನು ನಾವು ಗುರುತಿಸಬಹುದು ಯಾವ ವ್ಯಕ್ತಿಯ ಜೀವನದ ನೇತೃತ್ವ ಪ್ರವೃತ್ತಿಗಳಿಗೆ ಪ್ರೇರಕ ನಾಸ್ತಿಕತೆಯಾಗಿದೆ ಅವರ ಬದುಕು ಯಾವ ರೀತಿಯಲ್ಲಿ ತಿರುವುಗಳನ್ನು ಕಾಣ್ತದೆ ಅಂತಂದಕ್ಕೆ ದುರ್ಯೋಧನ ಅವನದ್ದಿ ನೇತೃತ್ವ ಶಕುನಿಯ ಮಾರ್ಗದರ್ಶನ ನಾಸ್ತಿಕ್ಯಂ ಶಕುನಿಯರ ನಾಮ ಕಲಿರ್ ದುರ್ಯೋಧನ ಸ್ಮೃತಃ ಅವರ ನೇತೃತ್ವಗಳು ಯಾರ್ಯಾರು ಯಾರು ಸೇರ್ಯಾರ ಅವರೆಲ್ಲರ ಬದುಕಿನಲ್ಲಿಯೂ ಒಂದಲ್ಲ ಒಂದು ರೀತಿಯಿಂದ ನಾಸ್ತಿಕತೆ ಅವರ ಕ್ರಿಯಾಗಳಲ್ಲಿ

ಧರ್ಮವನ್ನು ವ್ಯಾಜ ಅಂದರೆ ನವ ತೋರಿಕೆಗಾಗಿ ಎಂದು ಆಚರಣೆ ಮಾಡಬಾರ್ದು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ನೀನೇ ಕಲಿಸಿದನು ಅಂತಹ ಇದು ಅರ್ಜುನನ ಅಭಿಜಾತ ನೇತೃತ್ವ ಧರ್ಮನ ತಮ್ಮನಾಗಿ ಭೀಮನ ತಮ್ಮನಾಗಿ ಅವರಿಬ್ಬರ ಛತ್ರ ಛಾಯೆಯಲ್ಲಿ ಅವರಿಬ್ಬರ ಗುಣಗಳ ಪ್ರಭಾವ ಪರಿಣಾಮದಲ್ಲಿ ಅವರ ತತ್ವದ ವಲಯದಲ್ಲಿ ಯಾವ ರೀತಿಯಾಗಿ ಅರ್ಜುನನ ಪಾತ್ರ ಅದು ಬೆಳೀತು ಎಂಬುದನ್ನು ನಾವು ಕಾಣ್ತಾ ಇದ್ದರೆ ಧರ್ಮ ಚಾರಿತ್ರ ಸಂಪನ್ನತೆ ಭಕ್ತಿ ಬುದ್ಧಿವಂತಿಕೆ ಪ್ರಯತ್ನಶೀಲತೆ ವಿದ್ಯಾವಂತಿಕೆ ಅಧ್ಯಯನಶೀಲತೆ ಇವೆಲ್ಲ ಮೌಲಿಕವಾದ ಗುಣಗಳು ಆದರ್ಶಗಳು ಅರ್ಜುನನ ಜೀವನದಲ್ಲಿ ಬಿಂಬಿತವಾಗಿ ಬೆಳೆಯಲಿಕ್ಕೆ ಕಾರಣ ಬದುಕಿನ ಆಧಾರಶಕ್ತಿ ಪ್ರೇರಕ ಶಕ್ತಿ ಮುನ್ನಡೆಯುವ ದಾರಿ ಅದು ಧರ್ಮದ್ದಾಗಿರಬೇಕು ಅಂಬುವ ನಮ್ಮ ಸಂಸ್ಕೃತಿಯ ಒಂದು ಮೂಲ ಸೂತ್ರ ಅದರ ಆಧಾರದ ಮೇಲೆ ಅರ್ಜುನನ ಪಾತ್ರ ಹೇಗೆ ಬೆಳೆದು ಬಂತು ಎಂಬುದನ್ನು ಎರಡು ಹಂತಗಳಲ್ಲಿ ನಾವೊಂದು ಕಾಣಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇನೆ ವಾಲಿಯಾಗಿ ಮಾಡಿದ ತಪ್ಪು ಅರ್ಜುನನಾಗಿ ತಿದ್ದಿಕೊಂಡ ಅದು ಮನುಷ್ಯನ ನಿಜವಾದ ಸಾತ್ವಿಕತೆ ಅದನ್ನು ನಾವು ಅರ್ಜುನ ಚರಿತ್ರೆಯಲ್ಲಿ ಕಂಡ್ವಿ ಈ ಅರ್ಜುನ ಪಡೆಯುವಾಗಲೇ ತಂದೆ ತಾಯಿ ವಿಚಾರ ಮಾಡಿದ್ರು ಎಂಬ ಒಂದು ಮಾತು ನೆನಪಿಸಿಕೊಂಡಿದ್ವಿ ಭೀಮ ಒಬ್ಬನೇ ಪರಾಕ್ರಮಿಯಾಗಿ ಉಳಿದ್ರೆ ಅವನು ಪರರಾಷ್ಟ್ರ ಅವಮರ್ಜೆ ಬೇರೆ ರಾಷ್ಟ್ರಗಳ ಜೊತೆಗೆ ಯುದ್ಧವನ್ನು ಮಾಡುವಾಗ ನಮ್ಮ ರಾಷ್ಟ್ರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಇನ್ನೊಬ್ಬ ಸಮರ್ಥ ವ್ಯಕ್ತಿ ಬೇಕು ಅನ್ನುವ ಉದ್ದೇಶದಿಂದಲೇ ಪಾಂಡು ಕುಂತಿ ಈ ಅರ್ಜುನನನ್ನು ದೇವೇಂದ್ರನನ್ನು ಪಡೆದದ್ದು ಎಂಬುದನ್ನು ನಾವು ಕಾಣ್ತಾ ಅರ್ಜುನ ಉತ್ತರ ಫಾಲ್ಗುನಿ ನಕ್ಷತ್ರದಲ್ಲಿ ಹುಟ್ಟಿ ಬೆಳೀತಾ ಇದ್ದ ಅವನ ಹದಿಮೂರನೇ ಹುಟ್ಟಿದ ಹಬ್ಬ ಹದಿಮೂರು ವರ್ಷ ತಂದೆಯನ್ನು ಕಳ್ಕೊಂಡು ಹಸ್ತನಾವತಿಗೆ ಬಂದು ಧರ್ಮರಾಜ ಕುಂಕಿ ಮತ್ತು ಭೀಮಸೇನದೇವರ ಮಾರ್ಗದರ್ಶನದಲ್ಲಿ ಅವರ ಪ್ರೀತಿಯಲ್ಲಿ ದ್ರೋಣಾಚಾರ್ಯರ ಶಿಷ್ಯತ್ವದಲ್ಲಿ ತನ್ನ ವ್ಯಕ್ತಿತ್ವವನ್ನು ಅರ್ಜುನ ಹೇಗೆ ಬೆಳೆಸಿಕೊಂಡ ಎಂಬುದನ್ನು ಕಾಣ್ತಾ ಅವನ ಬದುಕಿನ ಅವನು ಸುಭದ್ರ ಸ್ವಯಂವರವೇ ಆಗಲಿ ದ್ರೌಪದಿಯ ಸ್ವಯಂವರವೇ ಆಗಲಿ ಅವೆರಡೂ ಅರ್ಜುನನ ಪರಾಕ್ರಮದ ಎರಡು ಮುಖಗಳು ದ್ರೌಪದಿ ಸ್ವಯಂವರ ನಮ್ಮ ಮರಾಠಿ ಅವರು ಅದರ ಮೇಲೆ ಒಂದು ದೊಡ್ಡ ಪುಸ್ತಕನೇ ಬಂದರು ಗಾಜ್ಲೇಲಿ ಸ್ವಯಂವರ ಅಂತ ಗಾಜ್ಲೇಲಿ ಅಂದರೆ ಭಾರಿಯಾಗಿರ್ತಕ್ಕಂಥ ಕೋಲಾಹಲವನ್ನು ಹೊಂದಿರತಕ್ಕ ಸ್ವಯಂವರಾದ ಯಾವುದು ಅಂದರೆ ದ್ರೌಪದಿ ಗೆದ್ದವನು ಅರ್ಜುನ ಇದರ ಸಾಂಕೇತಿಕತೆಯನ್ನು ಹಿಂದಿನ ಸಂದರ್ಭದೊಳಗೆ ತಮ್ಮೆದುರಿಗೆ ಹೇಳಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಿತು ಮಹಾಭಾರತಕ್ಕೆ ಹತ್ತು ಬಗೆಯ ಅರ್ಥಗಳು ಅದರಲ್ಲಿ ಒಂದು ಸೈಕಾಲಜಿಕಲ್ ಮೀನಿಂಗ್ ಅಂತ

ಘಟನೆಗಳನ್ನು ವ್ಯಕ್ತಿಗಳನ್ನು ಹೊರಗಡೆಗೆ ಅನ್ವೇಷಣೆ ಮಾಡಿ ತಿಳಿಯುವುದಕ್ಕಿಂತ ಅವರೆಲ್ಲರೂ ಇಲ್ಲೇ ಇದ್ದಾರೆ ನಮ್ಮಲ್ಲಿರುವ ವಿವಿಧ ಭಾವನೆಗಳಿಗೆ ಒಬ್ಬೊಬ್ಬರೇ ಸಂಕೇತ ಆಗಿದ್ದಾರೆ ಪ್ರತೀಕವಾಗಿದ್ದಾರೆ ಅಂತ ಇಡೀ ಜೀವನದ ಪ್ರತಿಕ್ಷಣದ ಘಟನೆಗಳನ್ನು ಮಹಾಭಾರತದ ಘಟನೆ ಘಟನೆಗಳಿಗೆ ಹೋಲಿಸಿ ನೋಡುವುದಕ್ಕೆ ಆಧ್ಯಾತ್ಮಿಕ ಅರ್ಥ ಇವೆಲ್ಲ ನಮ್ಮಲ್ಲಿರುವ ನಾಸ್ತಿಕತೆ ಅದೇ ಶಕುನಿ ಆಗಲೇ ಒಂದು ಮಾತು ವ್ಯವಸ್ಥಾಪಕರು ಹೇಳಿದರು ಅಂದು ಎರಡು ಝೂರ್ ಝೂರಿದ್ದು ಯಾವುದು ರಾಮನ ವೇಳೆಯಲ್ಲಿ ಆಸುರಿ ಶಕ್ತಿ ತಮೋಗುಣ ಗುಣ ಸಾತ್ವಿಕ ಶಕ್ತಿ ಸಾತ್ವಿಕ ಗುಣ ಸ್ವಲ್ಪ ಜೂರಿದ್ದು ಹೋರಾಡ್ತಿದ್ದು ಮಹಾಭಾರತ ಮೇಳಕ್ಕೆ ಕುಟುಂಬದಲ್ಲೇ ಬಂದು ಇನ್ನು ಕಲಿಯುಗದಾಗಂತೂ ಎಲ್ಲರೂ ಮನೆಯೊಳಗೆ ಬಂದವು ಅಂತ ಕೇಳಿದ್ರು ಅದೇ ಅರ್ಥವನ್ನು ನಮ್ಮೊಳಗೆ ಮಹಾಭಾರತ ಕಾಣುವುದು ಆಧ್ಯಾತ್ಮಿಕ ಅರ್ಥ ಹೊರಗೆ ಘಟನಾ ರೂಪದಿಂದ ಕಾಣುವುದು ಐತಿಹಾಸಿಕ ಅರ್ಥ ಯಾವುದೋ ಇತಿಹಾಸ ಪುರಾಣ ಪ್ರಪಂಚದಲ್ಲಿ ಕಾಣುವುದು ದೈವಿ ಅರ್ಥ ದೈ ದೈವಿಕವಾದ ಮೀಮಾಂಸ ಭಗವಂತನ ನಿಯಂತ್ರಣ ಪ್ರೇರಣೆ ಇಚ್ಛೆಯ ರೂಪದಲ್ಲಿ ಜಗತ್ತಿನ ಎಲ್ಲ ಘಟನೆಗಳನ್ನು ಅರ್ಥೈಸುವುದು ಇದು ವೇ ವೇದಾಂತಿಕವಾದ ಐತಿಹಾಸಿಕ ಇಂಟರ್ಪ್ರಿಟೇಷನ್ ಇತಿಹಾಸದ ತಾತ್ವಿಕವಾದಂಥ ವಿವರಣೆ ಆ ಹಿನ್ನೆಲೆಯಲ್ಲಿ धर्म धर्मद संकेतनद द्रौपदी विद्या, विद्या द्रौपदी तू सैव, सरस्वती इन भीम हत् गुण संकेतन भक्ती ज्ञान सवैराग्यम, प्रज्ञा मेधा धृती ಸ್ಥಿತಿ ಯೋಗ ಪ್ರಾಣು ಬಲಂಚೈವ ವೃಕೋದರ ಇತಿ ಸ್ಮೃತಃ ಅಂತ ಅರ್ಜುನ ಯಾರು ಆಧ್ಯಾತ್ಮಿಕ ಹಿನ್ನೆಲೆಯೊಳಗೆ ನಮ್ಮ ನಿಮ್ಮಲ್ಲಿರುವ ಕೇಳಬೇಕು ವಿಷಯಗಳನ್ನು ತಿಳಿಯಬೇಕು ಹೊಸ ಹೊಸ ವಿಚಾರಗಳನ್ನು ಓದಬೇಕು ಬಹಳಷ್ಟು ಪುಸ್ತಕಗಳನ್ನು ಅಂಕೇನೊಂದು ಶ್ರವಣದ ಓದುವ ಪ್ರಯತ್ನದ ಅದ ಇದಕ್ಕೆ ಅರ್ಜುನ ಅಂತ ಕರೀತಾರೆ ಶ್ರವಣ ಓದಿದ ವಿಚಾರಗಳನ್ನು ಮೆಲುಕು ಹಾಕುವುದು ಯುಕ್ತಿಯಿಂದ ಅನುಭವದಿಂದ ಅಳೆದು ನೋಡುವುದು ಇದು ಮನನ ತನಗೆ ಸಮ್ಮತವಾದ ತನ್ನ ಹೃದಯಕ್ಕೆ ಬುದ್ಧಿಗೆ ಒಪ್ಪಿಗೆಯಾದ ವಿಚಾರಗಳನ್ನು ಸದಾ ಮೆಲುಕಾಕ್ತಾ ಇರೋದು ಇದಕ್ಕೆ ನಿಧಿಧ್ಯ ಅಂತ ಕರಿತಾರೆ ಈ ಮೂರು ಗುಣಗಳಿಗೆ ಅರ್ಜುನ ಒಂದು ಪ್ರತೀಕ ಪ್ರತಿಮಾ ಅದರಂತೆ ನೀತಿ ವಿನಯಗಳಿಗೆ ನಕುಲ ಸಹದೇವರು ಪ್ರತೀಕ ಈ ಒಳ್ಳೆಯ ಗುಣಗಳಿಗೂ ಇದರ ವಿರುದ್ಧವಾಗಿರ್ತಕ್ಕ ದುಷ್ಟ ಗುಣಗಳಿಗೂ ಒಂದು ಸಂಘರ್ಷ ಇದು ಮಹಾಭಾರತ ಆ ಹಿನ್ನೆಲೆಯೊಳಗೆ ದ್ರೌಪದಿಯನ್ನು ಗೆಲ್ಲುವರು ವಿದ್ಯಾ ಪಡೆಯುವ ಯೋಗ್ಯತೆ ಬರುವುದು ಮನುಷ್ಯನಿಗೆ ಅಧ್ಯಯನ ಮನನ ಮತ್ತು ನಿಧಿಧ್ಯಾಸನದಿಂದ ಅನ್ನುವ ಸಾಂಕೇತಿಕವಾಗಿ ದ್ರೌಪದಿಯನ್ನು ಅರ್ಜುನನೇ ಪಣದಲ್ಲಿ ಗರ್ಜ ಅಂಬುವ ಘಟ್ಟವನ್ನು ಕಾಣ್ತಾ ಮುಂದೆ ದ್ರೌಪದಿಯನ್ನು ಪಡೆದುಕೊಂಡು ಬಂದ ಮೇಲೆ ಕೃಷ್ಣ ಅವನ ತಂಗಿಯಾದ ಸುಭದ್ರೆಯನ್ನು ಹೇಗೆ ಪಡೆದ ಅಂಬುವ ವಿಚಾರವನ್ನು ಕಾಣ್ತಾ ಅರ್ಜುನನ ವಿಶಿಷ್ಟವಾದ ಪರಾಕ್ರಮಗಳು ದ್ರೋಣರ ಬಾಯಿಂದ ಕೃಪಾಚಾರ್ಯರ ಬಾಯಿಂದ ಕರ್ಣಾದಿಗಳು ಅರ್ಜುನಾದಿಗಳನ್ನು ಟೀಕಿಸಿದಾಗ ದ್ರೋಣರು ಮತ್ತು ಕೃಪಾಚಾರ್ಯರು ಅರ್ಜುನನ ನಿಜವಾದ ವ್ಯಕ್ತಿತ್ವ ಏನಿತ್ತು ಎಂಬುದನ್ನು ತಮ್ಮದೇ ಆದ ಮಾತುಗಳಲ್ಲಿ ತೋರಿಸಿಕೊಡ್ತಾರೋ ಅದರಿಂದಾಗಿ ಅರ್ಜುನನ ಪ್ರಶಸ್ತಿಗಳು ಹೇಗಿದ್ವು ಎಂಬುದನ್ನು ಕಾಣ್ತೀವಿ ಅನೇಕ ಸಂದರ್ಭಗಳಲ್ಲಿ ಸ್ವಯಂ ದುರ್ಯೋಧನ ಸ್ವಯಂ ದ್ರೋಣಾಚಾರ್ಯರು ಅನೇಕ ಸಲ ಹೇಳ್ತಾರೆ ಅರ್ಜುನಂಥ ಪ್ರಚಂಡ ಪರಾಕ್ರಮಿ ಇನ್ಯಾರೂ ಅಲ್ಲ ಅಂತ ಅನೇಕ ಸಂದರ್ಭಗಳು

ಸಾಧನೆ ಮಾಡಿದ ಒಬ್ಬ ತಪಸ್ವಿಯಾಗಿದ್ದ ಇದು ಅರ್ಜುನನ ಮತ್ತೊಂದು ಮುಖ ಹೀಗೆ ಅರ್ಜುನನಲ್ಲಿ ಯಾವ ಯಾವ ಗುಣಗಳು ಮೇಳವಿಸಿದ್ದವು ಅಂತ ಕಾಣುವಾಗ ಗುರುಭಕ್ತಿ ಪರಾಕ್ರಮ ಶಕ್ತಿ ವೀರ್ಯ ಉತ್ಸಾಹ ಧೈರ್ಯ ಸಾಮರ್ಥ್ಯ ಇವುಗಳ ಜೊತೆಗೆ ಸಾಹಿತ್ಯ ಸಂಗೀತ ನೃತ್ಯ ಕಲಾ ಇತ್ಯಾದಿ ವಿದ್ಯೆಗಳನ್ನು ಅಷ್ಟೇ ಪರಿಣತನಾಗಿ ಕಲಿತಿರುವುದರ ಜೊತೆಗೆ ಹನ್ನೆರಡು ವರ್ಷದವರೆಗೂ ಅದಕ್ಕೂ ಪೂರ್ವದಲ್ಲಿ ಪ್ರಚಂಡವಾಗಿರ್ತಕ್ಕ ತಪಸ್ಸು ಮಾಡಿ ಅನೇಕ ಮಂತ್ರಗಳನ್ನು ಜಪಿಸಿ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಅರ್ಜುನ ಸಂಪಾದನೆ ಮಾಡಿದ್ದ ಇದು ಅರ್ಜುನನ ಮುಖದ ಮತ್ತೊಂದು ಬಗೆ ಇನ್ನು ಸಮಾಜದೊಳಗೆ ವಿಲಕ್ಷಣವಾದ ಚಾರಿತ್ರ್ಯ ಸಂಪನ್ನತೆಯನ್ನು ಸಂಪಾದನೆ ಮಾಡಿದ್ದ ಚಾರಿತ್ರ್ಯ ಸಂಪನ್ನತೆಯನ್ನು ಸಂಪಾದನೆ ಮಾಡಿದ್ದ ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡಿದ್ದ ಒಬ್ಬ ರಾಜನಾಗಿ ಇರಬೇಕಾದ ಅತಿ ಶ್ರೇಷ್ಠವಾದ ಎಲ್ಲ ಗುಣಗಳು ಅರ್ಜುನಲ್ಲಿ ಇದ್ದವು ಇದು ಅರ್ಜುನನ ಮತ್ತೊಂದು ಮುಖವನ್ನು ನಾವು ಕಾಣ್ತಾ ಅವನ ವಿರಾಟ್ ಪರ್ವ ಅಲ್ಲಿ ಅವನ ಪರಾಕ್ರಮ ಏನಿತ್ತು ಬೃಹನ್ನಳೆಯಾದಾಗ ಗೋಗ್ರಹಣದಲ್ಲಿ भीष्मद्रोणद सोलशि रीत भगवद्गीत उपदेश हंतक बंद युद्ध अर्जुन सिद्धांत इंजे तमतमत मतभेद ह्या हो परीहसते ओब व्यक्ती स्वल्प शक्ती सामर्थ्य कर्तृत्व अधिकार ಇವು ಇದ್ದ ಮೇಲೆ ಇನ್ನೊಬ್ಬರಿಗೆ ಒಮ್ಮಿಲೆ ಸರೆಂಡರ್ ಆಗುವುದು ಇನ್ನೊಬ್ಬರು ಹೇಳಿದ ಮಾತುಗಳನ್ನು ನೇರವಾಗಿ ಒಪ್ಪುವಷ್ಟು ಪ್ರವೃತ್ತಿ ಬರುವುದಿಲ್ಲ ಆದರೆ ಅರ್ಜುನಿಗಿತ್ತದು ಎಷ್ಟು ದೊಡ್ಡ ವ್ಯಕ್ತಿ ಆಗಲಿ ಕೃಷ್ಣ ನೀನು ಏನು ಹೇಳ್ತೀನಿ ಹಾಗೆ ಮಾಡ್ತೀನಿ ಈ ವಿನಯ ದೊಡ್ಡವ್ರ ಬಗ್ಗೆ ಇಂಥ ಪರಾಕ್ರಮೆಯಾದ ಅರ್ಜುನನಲ್ಲಿ ಯಾವಾಗಲೂ ಇತ್ತು ಅದು ಇರಬೇಕಾದದ್ದು ಯಾರಾದರೂ ಹಿರಿಯರು ಹೇಳುವ ಸಲಹೆ ಸೂಚನೆ ಮಾತುಗಳನ್ನು ಅಥವಾ ತನ್ನದೇ ಆದ ತಪ್ಪುಗಳನ್ನು ಅವರು ಎತ್ತಿ ತೋರಿಸಿದಾಗ ಉದಾರ ಹೃದಯದಿಂದ ಆ ತಪ್ಪುಗಳನ್ನು ಒಪ್ಕೊಂಡು ಅದನ್ನು ತಿದ್ದುಕೊಳ್ಳಿಕ್ಕೆ ಮನುಷ್ಯ ಪ್ರಯತ್ನ ಪಡಬೇಕು ಈ ಒಂದು ದುಡ್ಡಿಸ್ತಿಯನ್ನು ನಾವು ಅರ್ಜುನಲ್ಲಿ ಕಾಣ್ತೀವಿ ಅದು ಆ ಹಿನ್ನೆಲೆಯೊಳಗೆ ಅರ್ಜುನ ಬಹಳ ಭಾವನಾ ಪ್ರಧಾನನಾದ ವ್ಯಕ್ತಿ ಭಾಳ ಭಾವನಾ ಪ್ರಧಾನ ಕೃಷ್ಣನಿಗೆ ಹೇಳಿದ ಬರುವಾಗ ಆವೇಗದಿಂದ ಬಂದ ಬಂದ ಮೇಲೆ ಉದ್ವೇಗದಿಂದ ಅಳ್ಳಿಗೆ ಪ್ರಾರಂಭ ಮಾಡಿದ ಕೃಷ್ಣ ಅವನ ತಂದು ನಿಲ್ಲಿಸಿದ ರಥದ ಸೈನ್ಯದ ಇಚ್ಚಲಗಳ ಸೈನ್ಯದ ಮಧ್ಯದೊಳಗೆ ಆಚಾರ್ಯ ಪಿತರ ಪುತ್ರ ತಥೈವಚ ಪಿತಾಮಹ ಮಾತುಲ ನೋಡಪ್ಪ ನಿಮ್ಮ ಗುರುಗಳು ತಂದೆ ಮಕ್ಕಳು ತಂದೆ ತಂದೆ ಸೋದರ ಮಾವ ಶಶುರ ನಿಮ್ಮನೂ ಇದ್ದಾನೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ ಅಂತ ತೋರಿಸಿದ ಮುಗಿದ್ಬಿಟ್ಟು ಅಷ್ಟಕ್ಕೆ ಕೃಷ್ಣ ಅರ್ಜುನ ನೋಡಿದ ಅವನು ಧಾತು ರಾಷ್ಟ್ರಸೆ ದುರ್ಬುದ್ಧೇ ಯುದ್ಧೇ ಪ್ರಿಯ ಚಿಕಿತ್ಸವ ದುರ್ಯೋಧನನ ಸಂತೋಷಕ್ಕಾಗಿ ಯುದ್ಧ ಮಾಡಲಿಕ್ಕಾಗಿ ಯಾರ್ಯಾರು ಬಂದಿದ್ದಾರೆ ಅವನ ಮೇಲಿನ ಅಭಿಮಾನದಿಂದ ನಾನು ಒಮ್ಮೆ ಅವರನ್ನು ನೋಡ್ತೀನಿ ಅಂತ ಬಂದ ವ್ಯಕ್ತಿ ಅವರನ್ನು ನೋಡಲಿಲ್ಲ ಅವನಿಗಾಗಿ ಹೋರಾಡಲಿಕ್ಕೆ ಬಂದವರನ್ನು ನೋಡಲಿಲ್ಲ ಅವನಿಗಾಗಿ ಸಾಯ್ಲಿಕ್ಕೆ ಬಂದವರನ್ನೇ ನೋಡಿಬಿಟ್ಟ ಎಲ್ಲರನ್ನು ನೋಡಿ ಭಾವನಾ ಬದಲಾಯಿತು ಕೃಷ್ಣ ಹಾಂ ಕೊಲ್ಲಿಕ್ಕೆ ನಾನು ಅಪೇಕ್ಷೆ ಪಡುವುದಿಲ್ಲ ಈ ಮೂರೂ ಲೋಕದ ರಾಜ್ಯವನ್ನು ಕೊಟ್ಟರು ಈ ಸಂಬಂಧಿಗಳನ್ನು ಕೊಲ್ಲುವುದು ನನಗೆ ಅಪೇಕ್ಷಿತವಾದದ್ದು ಅಲ್ಲೇ ಅಲ್ಲ ಒಂದು ಅಲ್ಲ ನಮ್ಮವರನ್ನೇ ನಾವು ಕಳ್ಕೊಂಡು ಹೇಗೆ ನಾವು ಸುಖಿಗಳಾಗಲಿಕ್ಕೆ ಸಾಧ್ಯದ ಅದಾಗಲಿಕ್ಕೂ ಸಾಧ್ಯ ಇಲ್ಲ ನಾವು ವೈಭವವನ್ನು ಪಡೆದರೆ ಅಧಿಕಾರವನ್ನು ಪಡೆದರೆ ನಮ್ಮ ಅಧಿಕಾರ ಅಂತಸ್ತು ವೈಭವ ನೋಡಿ ಆನಂದ ಪಡಬೇಕಾದವರೇ ನಮ್ಮ ಸಂಬಂಧಿಗಳು ಮತ್ತು ಕೊಂದು ಈ ರಕ್ತ ಸಿಕ್ತವಾದ ಸಿಂಹಾಸನ ಮೇಲೆ ಕೂತು ಅದು ಯಾವ ಬಗೆಯ ಆನಂದ ನಮಗಾಗಬೇಕಾಗಿದೆ ಈ ಹಿರಿಯರು ಇವರನ್ನು ಕೊಂದರೆ ಪಾಪ ಬರ್ತದೆ ನಾನು ಯುದ್ಧ ಮಾಡೋದಿಲ್ಲ ಹಿರಿಯರು ಇವರ ಇವ್ರನ್ನ ಕಳ್ಕೋತೀನಿ ಯಾರು ನನ್ನ ಮೇಲೆ ಅಭಿಮಾನ ಮಾಡುವವರು ಆದ್ದರಿಂದ ಯುದ್ಧ ಮಾಡೋದಿಲ್ಲ ಬೇಡ ಈ ಹಿರಿಯರನ್ನು ಸಂಬಂಧಿಗಳನ್ನು ಕೊಂದು ಗೆದ್ದೇ ತೀರ್ತೀವಿ ರಾಜ್ಯ ಸಿಕ್ಕೇ ಸಿಗ್ತದ ಅಂಬುವ ಭರವಸೆ ಇದ್ರೆ ಕೊಲ್ಲಕ್ಕೆ ಅಡ್ಡಿ ಇಲ್ಲ ಅದೂ ಇಲ್ಲ ಮತ್ತು ಯಾಕೆ ಕೃಷ್ಣ ಆದ್ದರಿಂದ ಇನ್ನಷ್ಟೇ ಅಲ್ಲ ನಾ ಈ ಯುದ್ಧವನ್ನು ಮಾಡಿ ಹದಿನೆಂಟು ಅಕ್ಷೋಣಿ ಸೈನ್ಯ ಬಲಿಯಾಯಿತು ನಮ್ಮದು ಅವ್ರದ್ದು ಸೇರಿ ಇವರ ಪರಿವಾರ ಅನಾಥ ಆಗ್ತದೆ ಪರಿವಾರ ಅನಾಥ ಆಗ್ತದೆ ಅವರನ್ನು ಕಾಪಾಡುವವರು ಯಾರು ಒಂದು ಕುಟುಂಬದ ಪ್ರತಿಯೊಬ್ಬರ ವೈಯಕ್ತಿಕ ಜೀವನದ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಅದು ಕೆಟ್ಟು ಹೋಗ್ತದೆ ಗಂಡನೇ ಇಲ್ಲ ತಂದೆಯೇ ಇಲ್ಲ ಅಂದ್ರೆ ಮಕ್ಕಳ ಅವಸ್ಥ ಏನು ಗಂಡು ಇಲ್ಲ ಅಂದ್ರೆ ಹೆಂಡತಿಯ ಅವಸ್ಥ ಏನು ಒಂದು ಸಮಾಜದ ನೀತಿ ನಿಯಮಗಳಿಗೆ ಅನುಗುಣವಾಗಿ ನಡೀತಾ ಇರತಕ್ಕ ಸಮಾಜವನ್ನು ಉದ್ವಸ್ತಗೊಳಿಸಿದ ಪಾಪ ನಮಗೆ ಬರ್ತದೆ ಕುಟುಂಬ ಧರ್ಮ ಹಾಳಾಯ್ ಹೋಗ್ತಾವೆ ಸ್ತ್ರೀಯರು ಉಪಜೀವನಕ್ಕಾಗಿ ಯಾರ್ಯಾರನ್ನು ಅವಲಂಬಿಸುವ ಅನಿವಾರ್ಯತೆ ಒದಗುತ್ತದೆ ಇದರಿಂದ ಒಳ್ಳೆಯ ರೀತಿಯಾಗಿದ್ದ ಸಮಾಜವನ್ನು ಒಂದು ನಮ್ಮ ಸ್ವಾರ್ಥಕ್ಕಾಗಿ ರಾಜ್ಯದ ಲೋಭಕ್ಕಾಗಿ ಇಡೀ ಸಮಾಜದ ಕೌಟುಂಬಿಕವಾದ ಅವರವರ ವೈಯಕ್ತಿಕ ಜೀವನದ ಒಂದು ವ್ಯವಸ್ಥೆಯನ್ನು ಹಾಳು ಜಡುಹಿದ ಪಾಪ ಒಂದು ದೋಷ ನಮ್ಮ ತಲೆಗೆ ಬರ್ತದೆ ಇದು ಎಷ್ಟಾಚಿದು ವರ್ಣಧರ್ಮ ಆಶ್ರಮಧರ್ಮ ಕುಲಧರ್ಮ ಧರ್ಮ ಎಲ್ಲ ಹಾಳಾಗಿ ಹೋಗ್ತಾ ಆದ್ದರಿಂದ ಈ ಭೀಷ್ಮಾಚಾರ್ಯರು ಈ ದ್ರೋಣಾಚಾರ್ಯರು ಮತ್ತು ಇಸುಭಿಪ್ಪ ಇವ್ರನ್ನೆಲ್ಲ ಇವರು ಪೂಜೆ ಮಾಡಲಿಕ್ಕೆ ಯೋಗ್ಯರು ಅವರು ನಾನು ಹೇಗೆ ಕೊಲ್ಲಿ ಬೇಡ ಕೃಷ್ಣ ಇವರನ್ನು ನಾನು ಕೊಲ್ಲದೆ ಏನನ್ನಾದರೂ ಕೂಡ ಅಡವಿಗೆ ಓಡಿ ಹೋಗುವ ಪ್ರಸಂಗ ಬಂದರೆ ಅವಶ್ಯವಾಗಿ ನನಗೆ ಅಲ್ಲೇ ಹೋಗ್ಲಿಕ್ಕೆ ಅನುಮತಿಯನ್ನು ಕೊಡು ನಾನು ಹೋಗ್ತೀನಿ ಅಂತ ಅರ್ಜುನ ಅವನ ಆರ್ಗ್ಯುಮೆಂಟ್ನೊಳಗೆ ಯುದ್ಧದ ತ್ಯಾಗ ತ್ಯಾಗಕ್ಕಾದದ್ದು ವಿಷಾದ 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 ಅಂತ ಕರೀತಾರೆ ಅರ್ಜುನನಿಗೆ ವಿಷಾದ ಇದು ತತ್ವಜ್ಞಾನದ ಪ್ರೇಕ್ಷಿಕ ಕೇವಲ ಮೊದಲೇ ಅಧ್ಯಾಯ ಮಾತ್ರ ಅರ್ಜುನನ ಮಾತುಗಳು ಅವನದ್ದೇ ಆಗಿರ್ತಕ್ಕ ಅವಸ್ಥೆಯ ನಿರೂಪಣೆ ಉಳಿದ ಹದಿನೇಳು ಅಧ್ಯಾಯ ಅವೆಲ್ಲ ಕೃಷ್ಣನ ಉತ್ತರ ಒಂದು ಅಧ್ಯಾಯ ಪ್ರಶ್ನ ಇನ್ನು ಹದಿನೇಳು ಅಧ್ಯಾಯ ಉತ್ತರಗಳು ಆ ಹಿನ್ನೆಲೆಯಲ್ಲಿ ಒಳಗೆ ಅರ್ಜುನ ಕೃಷ್ಣನನ್ನ ಶಿಷ್ಯ ಸ್ನೇಹಂ ನನಗೆ ದಿಗ್ಭ್ರ ದಿಗ್ಭ್ರಮೆಯಾಗಿದೆ ತೋಸುತ್ತಾ ಇಲ್ಲ ಕರ್ತವ್ಯ ಏನು ಮಾಡಬೇಕು ಅಂತ ದಯವಿಟ್ಟು ನೀನು ನನಗೆ ಹೇಳು ಏನಾದರೂ ಉತ್ತರ ಕೊಡು ನಾನು ಏನು ಮಾಡಿ ಅಂದಾಗ ಭಗವದ್ಗೀತೆ ಪ್ರಸ್ತುತವಾಯಿತು ವಿಷಾದ ಇದು ಯೋಗ ವಿಷಾದ ಎಲ್ಲ ಜೀವನದಾಗೂ ಆಗ್ತದೆ ಆದರೆ ಆ ವಿಷಾದ ಭಗವಂತನ ಪ್ರಾಪ್ತಿಗಾಗಲಿ ತಿಳುವಳಿಕೆಯ ಪ್ರಾಪ್ತಿಗಾಗಲಿ ಅದು ಕಾರಣವಾಗಬೇಕು ಇದು ಅರ್ಜುನ ನಮಗೆ ನಿಮಗೆ ಜೀವನದೊಳಗೆ ಎಲ್ಲರಿಗೂ ವಿಷಾದಗಳು ಆಗುವುದು ಸಹಜ ವಿಷಾದ ಅಂದರೆ ಏನು ಅದೊಂದು ಮಾನಸಿಕವಾದ ದೌರ್ಬಲ್ಯ ಅಂದರೆ ಏನು ಯಸ್ಮಿನ್ ಸತಿ ಸರ್ವ ಕಾರ್ಯ ಉಪರಮಃತಿ ತದೇವ ವಿಷಾದೋ ನಾಮ ಯಾವ ರೀತಿಯ ಭಾವನೆಗಳು ಬೇರೂರಿದಾಗ ನಮ್ಮಲ್ಲಿ ಬಂದಾಗ ಸರ್ವ ಕಾರ್ಯ ಉಪರಮಃ ನಾವು ಏನು ಮಾಡಬೇಕು ನಮ್ಮ ಎಲ್ಲ ವ್ಯವಹಾರ ಮಾತು ಕೃತಿ ಸಂಪೂರ್ಣವಾದ ಜೀವನದ ಎಲ್ಲ ಪ್ರವೃತ್ತಿಗಳು ಬಂದಾಗಿ ಹೋಗ್ತಾವೆ ಆ ಮನಸ್ಸಿನ ವಿಕಾರದಿಂದ ಯಾವ ರೀತಿಯ ಮನಸ್ಸಿನ ಭಾವನೆಗಳಿಂದ ನಮ್ಮೆಲ್ಲ ವ್ಯವಹಾರಗಳೇ ಬಂದಾಗಿ ಹೋಗ್ತಾವೆ ಅದಕ್ಕೆ ವಿಷಾದ ಅಂತ ಕರೀತಾರೆ ಅದು ಬಂತು ಅರ್ಜುನನಿಗೆ ಅದನ್ನು ಅರ್ಜುನ ಒಳ್ಳೆ ರೀತಿಯಾಗಿ ಉಪಯೋಗ ಮಾಡಿಕೊಂಡ ಅಂಬುದು ಅರ್ಜುನನ ಒಂದು ಸಂದೇಶ ಕಳ್ಕೊಂಡು ನಾವು ಮುಂದೆ ಹೋಗೋಣ ಅರ್ಜುನ ವಿಷಾದ ನಾವೆಲ್ಲರೂ ಪರಿಪೂರ್ಣರಲ್ಲ ನಮ್ಮ ಇಚ್ಛೆಗೆ ತಕ್ಕಂತೆ ಎಲ್ಲವನ್ನು ನಿರ್ಮಾಣ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ನಾವು ಹೊಂದಿಲ್ಲ ಇಂತಹ ಸಂದರ್ಭದಲ್ಲಿ ನಮ್ಮ ಇಚ್ಛೆಯ ವಿರುದ್ಧ ಆದಾಗ ನಮಗೆ ವಿಷಾದ ಆಗೋದು ಸಹಜ ಈ ವಿಷಾದಕ್ಕೆ ಕೆಲವರು ಬೇರೆ ಬೇರೆಯಾದ ಮೂರು ಉಪಾಯಗಳನ್ನು ಅವಲಂಬಿಸ್ತಾರೆ ಅದಲ್ಲ ಇದೇ ಉಪಾಯ ಈ ಉಪಾಯವನ್ನೇ ಅವಲಂಬಿಸಬೇಕು ಅಂತ ಅರ್ಜುನ ನಮಗೆ ನಿಮ್ಗೆ ಹೇಳಿದ ಏನು ಮೂರು ಉಪಾಯಗಳನ್ನು ಅವಲಂಬಿಸ್ತಾರೆ ಕೆಲವರು ತಮ್ಮ ಮೇಲೆ ಆ ವಿಷಾದದ ಪರಿಣಾಮವನ್ನು ಮಾಡ್ಕೋತಾರೆ ಅವರಿಗೆಲ್ಲ ಹಿಸ್ತೀರ್ಯ ಅಂತ ಆಗ್ತದೋ ತಲೆ ಕೆಡ್ತದೋ ಸ್ವಲ್ಪ ತಲೆ ಕೆಟ್ಟು ಬಿಡ್ತಾರೆ ಆ ವಿಷಾದ ಕೆಲವರಿಗೆ ಮಾನಸಿಕವಾಗಿ ಪರಿಣಾಮ ಮಾಡಿದಾಗ ಅವ್ರಿಗೆ ಹಿಸ್ತೀರ್ಯ ಅಂತ ಆಗ್ತದೆ ತಲೆ ಕೆಟ್ಟ ತಲೆ ಕೆಟ್ಟ ಕೂಗ್ತಾರೆ ಕೆಲವರು ಇನ್ನು ಕೆಲವರು ವಿಷಾದದಿಂದ ಅದನ್ನು ತಡ್ಕೊಳಿಕ್ಕಾಗೋದಿಲ್ಲ ಆಗಿರ್ತಕ್ಕ ವಿಷಾದಗಳು ಅದಕ್ಕಾಗಿ ವ್ಯಸನಗಳಿಗೆ ಬಲಿ ಹಾಕ್ತಾರೆ ಮರಿಲಿಕ್ಕೆ ಏನು ಮಾಡಬೇಕು ಅನಿವಾರ್ಯ ಅದನ್ನು ನನಗೆ ಕುಡಿಯೋದು ಅಂತ ಕೆಲವರು ಹೇಳ್ತಿರ್ತಾರೆ ಯಾಕೆ ಇಷ್ಟು ಕುಡಿತೀರಿ ಅಂತ ಕೇಳಿದ್ರೆ ನನಗೆ ಭಾಳ ಜೀವನದಾಗ ಭಾಳ ಸಫರ್ ಆಗಿದ್ದು ನಾನು ಮಾ ಇಪ್ಪತ್ತ್ ಮೂವತ್ತು ವರ್ಷ ಅನೋಭಾವ ಇಂಗ್ಲೆಂಡ್ ಹೋಗ್ಬೋದು ಡಾಕ್ಟರ್ ಇದ್ದ ತಿರುಗಿ ಬಂದಿದ್ದು ಬಳ್ಳಾರಿಗೆ ನೀವು ಇಷ್ಟ ಕುಳಿತೀಯಪ್ಪ ಮುಂಜಾನೆ ಸಂತನಕ ಅಂತ ಕೇಳಿದ್ನ ನಾ ಅವನು ಛಳು ಅವನು ಐವತ್ತೈದು ವರ್ಷ ಇಪ್ಪತ್ತೈದು ವರ್ಷ ಮದುವೆ ಮಾಡ್ಕೊಂಡು ನಾನು ಹೇಳ್ತೀನಿ ನನ್ನ ಜೊಳಿ ಇದ್ದರು ಡಾಕ್ಟರ್ ಅಂತ ಇಂಗ್ಲೆಂಡದಾಗ ಆಕೆ ಆಮೇಲೆ ಬೇರೆ ಅವ್ನು ಮದುವೆ ಮಾಡ್ಕೊಂಡು ಹೋದ ಇಪ್ಪತ್ತೈದು ವರ್ಷದ ನಂತರ ಮತ್ತು ನನ್ನ ಮನುಷ್ಯನಿಗೆ ಪರಿಣಾಮ ಆಗಲಾರ ಇನ್ನೇನು ಆಗ್ಬೇಕ್ರಿ ಅದಕ್ಕಾಗಿ ಮತ್ತೆ ಅದನ್ನು ಆ ದುಃಖ ಮರೀಲಿಕ್ಕೆ ಇನ್ನೊಂದೇನು ಉಪಾಯ ಇಲ್ಲ ಅದಕ್ಕೆ ನಾನು ಕುಳಿತೀನಿ ಅಂತಮ್ಮ ಇದು ಇವರಿಗೆಲ್ಲ ಆತ್ಮ ಶೋಷಕರು ಅಂತ ಮನಸ್ಸಿನ ಮೇಲೆ ಪರಿಣಾಮ ಮಾಡ್ಕೊಂಬೋರು ಕೆಲವರು ದೇಹದ ಮೇಲೆ ಪರಿಣಾಮ ಮಾಡ್ಕೊಂಬವ್ರು ಕೆಲವರು ಇದು ಬೇಡ ಬೇಡ ನಮಗೆ ಈ ದೇಹ ಬೇಡ ಇದು ಶರೀರವೂ ಬೇಡ ನಮ್ಮ ಬದುಕೇ ಬೇಡ ಅಂತ ವಿಷಾನೋ ಅಥವಾ ಗಾಡಿ ಚಾಲ ಬೀಳುವುದು ಆತ್ಮಹತ್ಯೆ ಮಾಡ್ಕೊಂಬೋದು ಒಂದು ಒಂದು ವರ್ಗ ತಮ್ಮ ಬದುಕನ್ನೇ ಸಮಾಪ್ತಿಗೊಳಿಸ್ತಾರೆ ಇನ್ನೊಂದು ವರ್ಗ ಮನಸ್ಸಿನ ಮೇಲೆ ಪರಿಣಾಮ ಮಾಡಿಕೊಂಡು ಬುದ್ಧಿಯನ್ನು ಕಳಿಸಿಕೊಂಡು ಮತ್ತು ಹುಚ್ಚಾಗ್ತಾರೆ ಇನ್ನು ಮೂರನೇ ವರ್ಗ ವ್ಯಸನಿಗಳಾಗ್ತಾರೆ ಮೂರು ಜನರ ಜೀವನದ ಕಾರಣವನ್ನು ನೀವು ಕೇಳಿ ತಿಳಿದ್ರೆ ಅದು ವಿಷಾದವೇ ಆದರೆ ಇವು ಉಪಾಯ ಅಲ್ಲ ಇದಕ್ಕೂ ದೊಡ್ಡ ಉಪಾಯ ಅಂದರೆ ಅದಕ್ಕೆ ತಾಮಹಂ ಸಹ ಕೃಷ್ಣ ನಾನು ನಿನಗೆ ಶರಣು ಬಂದಿದ್ದೇನೆ ಹಂಗೆ ಜೀವನದಾಗ ವಿಷಾದ ಬದುಕಿನೊಳಗೆ ನಾವು ನರರು ನಮ್ಮಲ್ಲಿ ವಿಷಾದ ಸಹಜ ನಮ್ಮ ಸ್ವಾಭಾವಿಕತೆ ಅದಕ್ಕೆ ನರ ವಿಷಾದ ಪರಿಹಾರಕ್ಕೆ ಎಲ್ಲಿ ಹೋಗಬೇಕು ನಾರಾಯಣನ ಹತ್ತಿರ ಹೋಗ್ಬೇಕು ಅದಕ್ಕೆ ಅರ್ಜುನ ತನ್ನ ವಿಷಾದಗಳ ಪರಿಹಾರಕ್ಕೆ ಎಲ್ಲಿ ಹೋದ ಭಗವಂತನ ಬಳಿ ಹೋದ ಅದಕ್ಕೆ ಜಗತ್ತೇ ತನ್ನ ಏನೇ ಕಷ್ಟಗಳೇ ಇರಲಿ ಅದಕ್ಕೆಲ್ಲರಿಗೂ ತಮ್ಮ ತಮ್ಮದೇ ಆಗಿರ್ತಕ್ಕ ಧರ್ಮದ ಒಂದು ಆಲಂಬನೆಯನ್ನು ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಜಗತ್ತು ಸ್ವೀಕಾರ ಮಾಡ್ತಾ ಇದೆ ಇದು ಇದೊಂದು ತಥ್ಯ ಇದೊಂದು ವಾಸ್ತವತೆ ಇದೊಂದು ವೈಜ್ಞಾನಿಕವಾಗಿರ್ತಕ್ಕ ವಿಚಾರ ಇದನ್ನು ನಾವು ಅರ್ಜುನನ ಈ ಪ್ರಥಮ ಅಧ್ಯಾಯದಿಂದ ನಾವು ಕಂಡ್ವಿ ಈ ರೀತಿಯಾಗಿ ಮುಂದೆ ಅರ್ಜುನ ಅನೇಕ ರೀತಿಯಾಗಿರ್ತಕ್ಕ ಕೃಷ್ಣನಿಗೆ ಪ್ರಶ್ನೆಗಳನ್ನು ಮಾಡ್ತಾನೆ ಅದು ಅರ್ಜುನನ ಪ್ರಶ್ನೆಗಳನ್ನು ಮಾಡಿ ಕಳಿ ಸಮರ್ಪಣೆ ಆಗ್ತಾನೆ ಏನೇನು ಪ್ರಶ್ನೆ ಮಾಡಿದ ಎಲ್ಲ ಪ್ರಶ್ನೆಗಳನ್ನು ನಾವು ಕೇಳೋದಕ್ಕಿಂತ ಕೆಲವೇ ಪ್ರಶ್ನೆಗಳು ಮೊದಲೇ ಪ್ರಶ್ನೆ ಮಾಡಿದ ಜೀವನದಾಗ ಘಟನೆಗಳು ಪರಿಸ್ಥಿತಿಗಳು ಜಯ ಅಪಜಯಗಳು ಒಟ್ಟ ಮನಸ್ಸಿನ ಮೇಲೆ ವಿಕಾರ ಮಾಡದೇ ಇರತಕ್ಕ ಕೆಲವರಿದ್ದಾರೆ ಅವ್ರಿಗೆ ಏನೂ ಪರಿಣಾಮ ಆಗುವುದಿಲ್ಲ ಜಗತ್ತಿಂದು ಅವ್ರಿಗೆ ಸ್ಥಿತಪ್ರಜ್ಞರು ಅಂತ ಕರೀತಾರೆ ಕೃಷ್ಣ ಸ್ಥಿತ ಪ್ರಜ್ಞೆ ಅಂದರೆ ಯಾರು ಸ್ವಲ್ಪ ಅಂದರೆ ಅದು ನಾವು ನೀವು ಸಂಪಾದನೆ ಮಾಡಬೇಕಾದ ಒಂದು ಅವಸ್ಥೆ ಸಂಸಾರದಾಗಿದ್ದೇ ಮನುಷ್ಯ ಸ್ಥಿತ ಪ್ರಜ್ಞೆ ಆಗಿರಬೇಕು ಇರಬೇಕು ಬಿಟ್ಟು ಹೋಗುವುದಲ್ಲ ಇದ್ದು ಈಸಬೇಕು ಇದ್ದು ಜಯಿಸಬೇಕು ಇಲ್ಲೇ ಇರಬೇಕು ಪರಿಸ್ಥಿತಿಗಳ ಜೊತೆಗೇನೆ ಇರಬೇಕು ಇದನ್ನೇ ಬ್ರಹ್ಮದೇವರು ಭಾಗವತದಾಗ ತಮ್ಮ ಮಮ್ಮದನಾದ ಪರ್ಯವ್ರತ ಮಹಾರಾಜನಿಗೆ ನಾನು ಮದುವೆ ಮಾಡ್ಕೊಬೋದಿಲ್ಲ ಅಂತ ತಕರಾರು ತಗ ಅವ ಮದುವೆ ಮಾಡ್ಕೋ ಅಂತ ಹೇಳುವಾಗ ಸ್ವಯಂಭೂನ ಮಗುವಿಗೆ ಗೃಹಾಶ್ರಮಕ್ಕಿನ್ನು ಕರೋತ್ಯವದ್ಯಂ ನಿನಗೆ ಕಾಮಕ್ರೋಧಾದಿ ವೈರಿಗಳನ್ನು ಗೆಲ್ಲಬೇಕು ಅಂತ ಅಪೇಕ್ಷೆ ಇದ್ದರೆ ಸಂಸಾರದ ಇದ್ದು ಗೆದ್ದು ತೋರಿಸ್ಬೇಕು ಅದು ಒಳ್ಳೆಯ ಶಾಣೆತನ ಬಿಟ್ಟು ಓದಿ ಹೋದರೆ ಇವರು ಜನ ಒಳಗೆ ಕೂತಿರ್ತಾರೆ

ಆತ್ಮವಂಚನ ಮಾಡ್ಕೋಬಾರ್ದು ಸ್ವಚ್ಛದ ಹೌದಾ ಅದೇ ರೀತಿಯಾಗಿ ಈ ಈ ಒಂದು ಸ್ಥಿತಿ ಮನುಷ್ಯ ಸಂಸಾರದೋಗಿದ್ದರೂ ನಿರ್ಲಿಪ್ತನಾಗಿ ಹೇಗಿರ್ಲಿಕ್ಕೆ ಸಾಧ್ಯ ನಾವು ಯಾವ ನಿರ್ಲಿಪ್ತಾಗಿಲ್ಲ ತಿಳ್ಕೊಂಡೆ ಈ ಬಿ ಪಿ ಶುಗರು ಬೆಳೀಲಿಕ್ಕೆ ಸತ್ತ ನಿರ್ಲಿಪ್ತ ಸಂಪಾದನೆ ಮಾಡಬೇಕು ಇದು ಅರ್ಜುನ ನಮ್ಮ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಮೊದಲು ಮಾಡಿದ ಪ್ರಶ್ನೆ ಈ ಸ್ಥಿತಪ್ರಜ್ಞ ಪ್ರಜ್ಞ ಅಂದರೆ ಬುದ್ಧಿ ಒಳ್ಳೆಯ ಸ್ಥಿರವಾಗಿರಬೇಕು ಇದನ್ನೇ ವಾಲ್ಮೀಕಿ ಹೇಳ್ದ ಸಮುದ್ರೈವ ಗಾಂಭೀರ್ಯ ರಾಮ್ ಹಿಂಗೆ ಇದ್ದ ಸಿಂಹಾಸನ ಮೇಲೆ ಕೂಡ್ಲಿಕ್ಕೆ ಹೊಂಟಾಗೂ ಅದೇ ಮುಖಮಂಡಲ ಕಾಡಿನ ಹಾದಿ ಹಿಡಿದಾಗ ನಾರು ಮಡಿಯನ್ನು ಹುಟ್ಟಾಗೂ ಅದೇ ಮುಖಮಂಡಲ ಜೀವನದ ಎಲ್ಲ ಅವಸ್ಥಾದಾಗೂ ಒಂದೇ ರೀತಿಯಾಗಿರ್ತಕ್ಕ ಜೀವನದ ಮಾನಸಿಕವಾದ ಸಮತೋಲನವನ್ನು ಕಾಯ್ದುಕೊಳ್ಳೋದು ಅಂತೇನಲ್ಲ ಇದು ನಮ್ಮ ನಿಮ್ಮೆಲ್ಲರ ಪರವಾಗಿ ಅರ್ಜುನ್ ಮಾಡಿದ ಒಂದು ಪ್ರಶ್ನ ಇನ್ನು ಎರಡನೇ ಪ್ರಶ್ನ ಜ್ಞಾನ ಶ್ರೇಷ್ಠನೋ ಕರ್ಮ ಶ್ರೇಷ್ಠನೋ ಅಂತ ಹೇಳ ಯಾವುದು ಶ್ರೇಷ್ಠ ಬರೇ ಕರ್ಮ ಮಾಡುವನ್ನು ಮಾಡಿಕೊಂಡು ಕೂಡ್ತೀನಿ ತಿಳುವಳಿಕೆ ಸಂಪಾದನೆ ಮಾಡುವುದೇ ಇಲ್ಲ ಇಲ್ಲ ತಿಳುವಳಿಕೆ ಸಂಪಾದನೆ ಮಾಡಂದ್ರೆ ಅದನ್ನೇ ಮಾಡ್ತೀನಿ ಕರ್ಮ ಬಿಡ್ತೀನಿ ಅಂತ ಅಲ್ಲ ಅವೆರಡಕ್ಕೂ ನಮ್ಮ ಪರವಾಗಿ ಪ್ರಶ್ನೆ ಮಾಡಿದ ಇಲ್ಲ ಜ್ಞಾನಪೂರ್ವಕವಾದ ಕರ್ಮಗಳೇ ನಿಜವಾಗಿರ್ತಕ್ಕ ಕರ್ಮ ಅವೇ ಪೂಜ್ಯ ಎಲ್ಲ ಕ್ರಿಯಾಗಳ ಬಗ್ಗೆ ನಮಗೆ ವಿವೇಕ ಇರಬೇಕು ಅಂತ ಮೂರನೇ ಪ್ರಶ್ನೆ ಕೃಷ್ಣ ಈ ಮನುಷ್ಯರು ಪಾಪ ತಿಳಿದೋ ತಿಳಿದಾರ್ದೋ ಯಾಕೆ ಪಾಪ ಮಾಡ್ತಾರೆ ಇವರು ಅಸಕೇನ ಪ್ರಯುಕ್ತೋಯಂ ಪಾಪಂ ಚರಿತಿ ಪುರುಷ ಅಸಕೇನ ಪ್ರಯುಕ್ತ ಇದು ಅರ್ಜುನ ನಮ್ಮ ನಿಮ್ಮ ಪರವಾಗಿ ಎಲ್ಲ ಜೀವನದಾಗೂ ನಡೀಬಾರ್ದು ಅಂತ ಇಟ್ಕೊಂಡು ಆ ಪಾಪಗಳೆಲ್ಲ ನಡೆದು ಬಿಡ್ತಾವೆ ಯಾರು ಒಳಗೆ ಕೂತು ನಮ್ಮಿಂದ ಯಾವುದನ್ನು ಮಾಡಬಾರದು ಅಂತ ನಾವು ಬಯಸ್ತೀವಿ ಆ ಪಾಪಗಳನ್ನು ಮಾಡಿಸ್ತಾರೆ ಕೃಷ್ಣ ಅಂತ ಇದೆಲ್ಲ ನಮಗೂ ನಿಮಗೂ ನಿತ್ಯ ಬರ್ತದೆ ಇಂಥ ಭಾವನೆ ಬರಬಾರ್ದು ಈ ರೀತಿ ಅನ್ನಬಾರ್ದು ಈ ರೀತಿ ತಿನ್ನ ಇರಬಾರ್ದು ಅಂತ ಅಂತೀವಿ ಮತ್ತು ಅದರಂತಿನೇ ಮಾಡ್ತೀವಿ ಇದು ಯಾರು ಒಳಗೆ ನಿಂತು ಮಾಡಿಸ್ತಾರೋ ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮದ್ಭವ ಯಾವ ಯಾವ ಗುಣಗಳು ಅವುಗಳ ಬೆಳವಣಿಗೆ ಯಾವ ಕಾರಣದಿಂದ ಆಗ್ತದೆ ಅದರಿಂದಲೇ ಅವುಗಳ ಪರಿಣಾಮ ಏನಾಗ್ತದೆ ಜೀವನದಾಗ ಕೃಷ್ಣನ ಉತ್ತರ ಇನ್ನೊಂದು ಕೇಳಿದ ಕರ್ಮ ಮಾಡಿದರೆ ಬಂಧಕಾಂತಿ ಕರ್ಮ ಬಿಟ್ಟೆ ಬಿಡೋಣ ಕರ್ಮತ್ಯಾಗ ಶ್ರೇಷ್ಠನೋ ಕರ್ಮಯೋಗ ಶ್ರೇಷ್ಠನೋ ಅಂತ ಆಚಾರೇ ಆ ದೇವ್ರ ಪೂಜೆ ಮಾಡಬೇಕು ಅಂತೀರಿ ಆ ದೇವ್ರ ಪೂಜೆ ಮಾಡೋಕ್ಕೆ ಹೋದರೆ ಅದು ಆ ಮಡಿ ಆಯಿತು ಈ ಮೈಲಿ ಆಯಿತು ಅಂಥದ್ದು ಏರಿಸಬಾರ್ದು ಇಂಥದ್ದು ಮಾಡಬಾರ್ದು ಇವೆಲ್ಲ ಇಂಥವೆಲ್ಲ ಅದು ಆಗೋದೇ ಇಲ್ಲ ಅದಕ್ಕೆ ಪೂಜೆನೇ ಬಿಟ್ಟರೆ ಮಾಡಿದರೆ ಯೋಗ್ಯವಾದ ವ್ಯವಸ್ಥಿತವಾದ ರೀತಿಯಲ್ಲಿ ಕರ್ಮಗಳನ್ನು ಮಾಡಬೇಕು ಕರ್ಮ ಮಾಡುವಾಗ ಅಸ್ತವ್ಯಸ್ತವಾದರೆ ಮತ್ತೆ ಸುಮ್ಮನೆ ಪಾಪ ಬರುವುದಕ್ಕಿಂತ ಕರ್ಮವನ್ನು ಬಿಡುವುದೇ ಗುಣ ಅಲ್ವಾ ಅಲ್ಲ ಅದಕ್ಕೆ ಕರ್ಮಯೋಗ ಅಂದರೆ ಯೋಗ್ಯವಾಗಿ ಕರ್ಮವನ್ನು ಅನುಷ್ಠಾನ ಮಾಡೋದು ಅದು ಮುಖ್ಯನೋ ಕರ್ಮತ್ಯಾಗ ಮುಖ್ಯನೋ ಭಾಜನ ಕೇಳಿದ್ರು ಆಚಾರ ಆ ನೌಕರಿ ಒಳಗೆ ನಾವು ಹೋದ್ರೆ ಅಲ್ಲಿ ಜಾಯಿನ್ ಆದ್ರೆ ಅಲ್ಲಿ ಅನ್ಯಾಯ ವಂಚನೆ ಅವರು ತಿಂತಾರೆ ನಮಗೂ ತಿನ್ನಿಸ್ತಾರೆ ನಮಗೆ ಇವೆಲ್ಲ ಪ್ರವೃತ್ತಿಗಳು ಬ್ಯಾಡಾಗ್ಯಾವ ಅದಕ್ಕೆ ಜೀವನ ನಾನು ನೌಕರಿನೇ ಮಾಡೋದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಲ್ಲ ಹಂಗ ನೀನು ಉಪಜೀವನ ನಡೆದೈತೆ ಹಂಗೆ ಕರ್ತವ್ಯದಿಂದ ವಿಮುಖ ಆಗಬೇಡ್ರಿ ಏನು ಅಲ್ಲಿ ಅನಿವಾರ್ಯದ ಅಂಥೇಳಿ ಕರ್ತವ್ಯದಿಂದ ವಿಮುಖ ಆಗಬಾರ್ದು ಅಲ್ಲಿ ಇದ್ದು ಅದನ್ನು ಯೋಗ್ಯವಾದ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಇದು ನಮ್ಮದು ನಿಮ್ಮದು ಇವತ್ತಿನ ಸಮಸ್ಯೆ ಅಪ್ಪು ತಪ್ಪು ನಾವು ಪ್ರಾಮಾಣಿಕರಿದ್ದರೆ ನಮಗೆ ಅದು ಹೆದರಿಕೆ ಆಗ್ತಿದ್ರೆ ಅಪ್ರಾಮಾಣಿಕವಾದ ಕರ್ಮಗಳನ್ನು ಮಾಡಲಿಕ್ಕೆ ಭಯ ಬಂದಾಗ ಕರ್ಮ ತ್ಯಾಗವೇ ಶ್ರೇಷ್ಠ ಅಥವಾ ಕರ್ಮ ಯೋಗ ಶ್ರೇಷ್ಠ ಇಲ್ಲ ಕರ್ಮಯೋಗಕ್ಕಿಂತ ಕರ್ಮತ್ಯಾಗವೇ ಶ್ರೇಷ್ಠ ಇದು ಅರ್ಜುನನ ಪ್ರಶ್ನೆ ಇನ್ನು ಕೃಷ್ಣ ಈ ಮನಸ್ಸು ಮನಸ್ಸು ಅಂತ ಹೇಳ್ತೀವಿ ನಿನ್ನ ಮನಸ್ಸು ಹೆಂಗದೋ ನನಗೆ ಗೊತ್ತಿಲ್ಲ ನಮ್ಮ ಮನಸ್ಸು ಮಾತ್ರ ಭಾರಿ ಚಂಚಲ ಇಷ್ಟು ಚಂಚಲದ ಇಲ್ಲಿ ಕೂತೀವಿ ಈಗಾಳೆ ಹತ್ತು ಕೆಳಗೆ ಹೋಗ್ಯದ ನಮ್ಮ ಮನಸ್ಸು ಈಗಲೇ ಹತ್ತು ಕೆಳಗೆ ಹೋಗ್ಯದು ಯಾರೋ ಮನೆಗೆ ಬರ್ತನಂದ್ರು ಅವ್ರು ಬರ್ತಾರೋ ಇಲ್ಲೋ ಇನ್ನು ಫೋನ್ ಬರೋದಿತ್ತು ಫೋನ್ ಬರುತ್ತಿಲ್ಲ ಶನಿವಾರ ನಮ್ಮ ಮಗಳು ಅಮೇರಿಕಾದಿಂದ ಫೋನ್ ಮಾಡೋಳಿದ್ಲು ಮಗ ಆಮೇಲೆ ಇಂಗ್ಲೆಂಡಿಂದ ಫೋನ್ ಮಾಡುವನಿದ್ದ ಕೂತಿದ್ದು ಬಂದು ಇಲ್ಲಿ ಇನ್ಸ್ಟಿಟ್ಯೂಟ್ನಾಗ ಆದರೆ ಹೋದದ್ದು ಮನಸ್ಸು ಅದಕ್ಕೆ ಪುನಂದಾಸರಂದರು ಮಾವನ ಕಾಲು ಮುರಿಯಲಿ ಅಂತ ಮಾವ ಅಂದ್ರೆ ಮನಸ್ಸು ನಮ್ಮ ಇಡೀ ಬದುಕನ್ನು ಆಳುವ ವ್ಯಕ್ತಿ ಅವನೇ ಮನೆಯೇವ ಮನುಷ್ಯಾಣ ಕಾರಣಂ ಬಂದ ಮೋಕ್ಷೋ ಎಲ್ಲದಕ್ಕೂ ಅವನೇ ಅವನು ಕಾಲು ಮುರಿಬೇಕು ಅಂದರೆ ಒಂದೇ ಕಡೆ ಕೂಡ್ಬೇಕವ ಇದು ಕೂತಾನೆ ಎಲ್ಲ ಕಡೆ ಹೋಗ್ಯಾನು ಎಲ್ಲೆಲ್ಲೋ ಹೋಗ್ಯಾನು ಅದಕ್ಕೆ ಈ ಮನಸ್ಸು ಬಹಳ ಚಂಚಲ ಅಪರಾಧ ಮಾಡುವುದು ಇದನ್ನು ಹೆಂಗೆ ಕಂಟ್ರೋಲ್ನಾಗಿಟ್ಕೊಳ್ಳೋಕೆ ಸಾಧ್ಯತೆ ಹೇಳ್ತೀನಿ ಕೃಷ್ಣ ಇದು ನಮ್ಮ ಪರವಾಗಿ ಅರ್ಜುನ ಮಾಡಿದ ಅದಕ್ಕೆ ಅರ್ಜುನನ ಈ ಹದಿನೆಂಟು ಅಧ್ಯಾಯಗಳ ಈ ಹದಿನೆಂಟು ಪ್ರಶ್ನೆಗಳಿಗೆ ಉತ್ತರವಾಗಿ ಅಷ್ಟು ವಿಸ್ತಾರವಾಗಿ ಭಗವದ್ಗೀತಾ ಬೆಳೆದದು ಆದ್ದರಿಂದ ನಾವು ನೀವು ಅರ್ಜುನನ

ಅದ ಪ್ರಯತ್ನ ಇಲ್ಲ ನಮ್ಮಲ್ಲಿರ್ತಕ್ಕಂಥ ದೌರ್ಬಲ್ಯ ಏನು ಅಂದರೆ ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಏನು ಮಾಡಬೇಕು ಏನು ಮಾಡಬಾರ್ದು ಈ ತಿಳುವಳಿಕೆ ತುಂಬ ಚೆನ್ನಾಗಿದೆ ಆದರೆ ಅದಕ್ಕೆ ತಕ್ಕ ಪ್ರಯತ್ನ ನಮ್ಮಲ್ಲಿಲ್ಲ ಯಾವುದು ತಪ್ಪು ಅದು ಗೊತ್ತಿಲ್ಲ ನಮಗೆ ಗೊತ್ತಾರ ಅದು ಅದನ್ನು ಬಿಡಲಿಕ್ಕೆ ಆಗೋಳ್ತು ಯಾವುದು ಒಳ್ಳೆಯದು ಅದು ಗೊತ್ತು ಅದಕ್ಕಾಗಿ ಪ್ರಯತ್ನವನ್ನು ಮಾಡಲಿಕ್ಕೆ ಆಗೋಲ್ತು

ಅದರ ಶ್ರದ್ಧೆಯೋಪೇತ ಶ್ರದ್ಧಾ ತುಂಬ ಇದೆ ಅಪ್ರಮಾಣ ಅಂತ ನಾವೇನು ಅಲ್ಲದ್ಯೋದಿಲ್ಲ ಅದನ್ನು ಅದೇ ಅದರೊಳಗೆ ಏನು ಅರ್ಥ ಅರ್ಥ ಇದೆ ಅಂತ ನಾವೇನು ಅನ್ನೋದಿಲ್ಲ ಶ್ರದ್ಧಾ ಅದ ಪ್ರಯತ್ನ ಇಲ್ಲ ಯೋಗಾಚಲಿತ ಮಾನಸ ಏನೋ ಅಲ್ಪ ಸ್ವಲ್ಪ ಸಾಧನವನ್ನು ಮಾಡಲಿಕ್ಕೆ ಅಂತ ಹೊಂದ್ತೀವಿ ಅಷ್ಟಕ್ಕೆ ಬಿಟ್ಟು ಬಿಡ್ತೀವಿ ಏನೋ ವಿಘ್ನ ಬಂತು ಅಪ್ರಾಪ್ಯ ಯೋಗ ಸಂಸಿದ್ಧಿ ಹೀಗಾಗಿ ನಮ್ಮ ಬದುಕು ಹೆಂಗದ್ಯ ಈ ಧೋಬಿಕಾ ಕುಪ್ತ ನ ಘರ್ಕ ನ ಘಾಟಕ ಅಲ್ಲ ನಾವು ಏನು ಹಿಂಗಾಗಿ ಹೋಗ್ಯದ ನಾವು ಏನೋ ಒಂದು ದೊಡ್ಡ ಧ್ಯೇಯ ಜೀವನದಾಗ ಏನೋ ದೇವರ ಅನುಗ್ರಹನೋ ಅಥವಾ ಏನೋ ಒಂದು ಸಾಧನನೋ ಮಾಡಬೇಕು ಅಂತೂ ಹಂಟ್ವಿ ಪ್ರಯತ್ನ ಅತಿ ಕಡಿಮೆ ಭಾಳ ದೊಡ್ಡ ಏಮ್ ಗುರಿ ಧ್ಯೇಯ ದೊಡ್ಡದಿಟ್ಕೊಂಡ್ವಿ ಆಯಸ್ ಆಗಬೇಕು ಅಂತ ಹೌದು ಪ್ರಯತ್ನ ಕಡಿಮೆ ವಿಶ್ವಾಸ ಬೇಕಾದಷ್ಟದು ಅಷ್ಟರ ಅರ್ಧಕ್ಕೆ ಹೋಗೋದು ಒಂದು ಪೇಪರ್ಗೆ ಹೋಗೋದು ಅಟೆಂಡ್ ಆಗೋದು ಮತ್ತು ಬಂದ್ಬಿಡೋದು ಸಾಕು ಮುಂದೆ ನೋಡೋಣ ಅಂತ ಅಷ್ಟಾಗಿ ರಿಟೈರ್ಡ್ ಇನ್ನು ಆಯಸ್ಸು ಆಗೋದೇ ಇಲ್ಲ ಇವೆಲ್ಲ ನಮ್ಮ ಲೌಕಿಕ ಪಾರಮಾರ್ಥಿಕ ಉಭಯ ಜೀವನದಾಗೂ ನಮ್ಮನ್ನು ಕರೆಂಟ್ ಪ್ರಾಬ್ಲಮ್ಸ್ ಏನು ಅಂದರೆ ಪ್ರಯತ್ನ ಕಡಿಮೆ ವಿಶ್ವಾಸ ಶ್ರದ್ಧಾ ಅಭಿರುಚಿಗಳು ತುಂಬ ಇವೆ ಆದರೆ ಮೂರನೇದು ಅಷ್ಟಕ್ಕೆ ಪ್ರಯತ್ನ ಮುಂದುವರಿಸೋದು ವಿಘ್ನಪರನ್ನ ನಿಲ್ಲಿಸ್ಬಿಡೋದು ಕೊನೆವರೆಗೂ ಜೀವನದಾಗ ಒಂದು ಧ್ಯೇಯ ಒಂದು ಗುರಿ ಏನು ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಏನಂದ್ರೆ ಪೂರ್ಣದಾಸರು ಏನಾದರೂ ಒಂದಾಗಲಿ ಏನಾದರೂ ಒಂದು ಸಾಧನೆ ಮಾಡ್ಕೊಂಡು ಹೋಗ್ರಿ ಹಾಗೆ ಹೋಗ್ತು ನೀವು ಬಂದರೆ ಏನು ಮಾಡಿದ್ವಿ ಅಂದರೆ ಏನೂ ಮಾಡಲಿಕ್ಕಾಗಪ್ಪ ಎಲ್ಲನೂ ಚುರುಚು ಚುರುಚು ಮಾಡಿದ್ವಿ ಯಾವುದು ಪೂರ್ಣ ಆಗಲೇ ಇಲ್ಲ ಅಂತ ಹಿಂಗೆ ಆಗಬಾರ್ದು ಏನಾದರೂ ಒಂದು ಪೂರ್ಣ ಆಗಬೇಕು ಜೀವನದಾಗ ಅದಕ್ಕೆ ಏನಾದರೂ ಒಂದಾಗಲಿ ಒಂದಾಗ ಏನಾದರೂ ಒಂದು ಮಾಡ್ಕೊಂಡು ಹೋಗಲಿ ನಿಮ್ಮ ಹೆಸರು ಇರಬೇಕು ನಿಮಗೂ ಒಂದು ಹೋಗುವಾಗ ಇಂಥ ಒಂದು ಒಳ್ಳೆಯದು ಕೆಲಸ ಮಾಡಿದೆ ಇಂಥ ಒಂದು ಒಳ್ಳೆಯದನ್ನು ಕೊಟ್ಟೆ ಎಂಬುವ ಒಂದು ಸಮಾಧಾನದಿಂದ ನೀವು ಹೋಗಲಿ ಅದಕ್ಕೆ ಏನಾದರೂ ಒಂದಾಗಲಿ ಅಂತ ಇದು ನಮ್ಮಂಥವ್ರ ಗತಿ ಏನು ಕೃಷ್ಣ ಮುಂದೆ ಪರಿಣಾಮ ಪ್ರಭಾವ ಅಲ್ಲ ಪರಿಣಾಮ ಏನು ಅಂತ ಇದು ನಮ್ಮ ನಿಮ್ಮ ಪರವಾಗಿ ಮಾಡಿದ ಪ್ರಶ್ನೆ ಭಗವಂತ ನಿನ್ನ ಎಲ್ಲ ಕಡೆ ನಾವು ಕಾಣ್ಬೇಕು ಅದು ಹೆಂಗೆ ಕಾಣಬಹುದು ಎಲ್ಲಿ ಬದಿರಿ ಹೋಗಿದ್ದಾನೆ ಕೇದಾರನಾಗಿದ್ದಾನೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂದ್ರೆ ಇನ್ನು ಭಗೀತಾಗಿ ಹೋಗ್ತೀನಿ ಕೇದಾರ ಬದ್ರಿ ಅನ್ನುವಂಗಿಲ್ಲ ಯಾರು ಅದಕ್ಕೆ ನಮಗೆ ಕೂತಲ್ಲೇ ನಿಂತಲ್ಲೇ ನಿನ್ನ ಕಾಣಬೇಕಾಗ್ಯ ನೀ ನಮಗಾಗಿ ವ್ಯಾಪ್ತನಾಗಿದ್ದಿ ನಿನ್ನನ್ನು ನಾವು ಆ ರೀತಿ ಕಾಣಬೇಕಾಗ್ಯ हे कृष्ण ई एन नोडी निनगा एला संबंध वन हसबुक नंगंती विभूति ಅಂತ ಅದೇ ವಿಭೂತಿ ಸಂಧಿ ವಿಭೂತಿ ಅಧ್ಯಾಯ ಅದೇ ಧೋಡ್ ಐಕೆ ಚಕ್ಕನ್ ಚಕ್ಕನ್ ಕೃಷ್ಣನ ಮಾತು ಈನ್ ನೋರ್ತಿ ಒಳ್ಳೆ ಸಂಗೀತ ಕೇಳಿದ್ ತಕ್ಷಣ ಏನು ದೇವರ ಬುದ್ಧಿ ಕೊಟ್ಟನಲ್ಲ ಅವರು ಕಂಠ ಕೊಟ್ಟನಲ್ಲ ಅಂತ ನೆನಸ ಸುبಲಕ್ಷ್ಮಿ ಸಂಗೀತ ಕೇಳಿದ್ರಿ ವಿಷ್ಣುಶೇಷ ನಾಮ ಕೇಳಿದ್ರಿ ಅಕ್ಕಿ ಎಂಥ ಮೂರ್ತಿ ನಿಂದ್ರೆ ಶಾಕ ಚಲೋ ಹತ್ತು ಪುಟ್ಟಿದ್ದು ಆ ಸುಬ್ಬಲಕ್ಷ್ಮಿ ಅಂತೂ ಜೀವನದಾಗ ಏನಾದರೂ ಒಂದು ಆಗಿ ಹೋಗಿಲ್ಲ ಆ ಹೆಣ್ಮಗಳು ಏನು ಹೋಗಲಿಲ್ಲ ಸದಾಶಿವಮ್ಮ ಅವರ ಪತ್ನಿಯಾಗಿರ್ತಕ್ಕ ಎಂ ಎಸ್ ಸುಬ್ಬಲಕ್ಷ್ಮಿ ಹಿಂಗೆ ಜೀವನದಾಗ ಎಲ್ಲಿ ಒಂದು ಉತ್ತಮ ಸಂಗೀತ ಕಂಡ್ರಿ ಇದು ದೇವರ ವಿಶೇಷ ಸನ್ನಿಧಾನ ಇದಕ್ಕೆ ವಿಭೂತಿ ಅಂತಾರೆ ಭಾರೀ ಆಗಿರ್ತಕ್ಕ ತೇಜಸ್ಸು ಅದು ನಾನು ವಿಭೂಕ್ತಿ ಬುದ್ಧಿವಂತಿಕೆ ನಾನು ವಿಭೂತಿ

ಇಲ್ಲ ಏನೇ ಇರಲಿ ಅಂತೂ ಎದಕ್ಕೆ ಈ ಒಂದು ಕೆಲವರಿಗೆ ರಾಜಕೀಯವಾದ ಪೇಸು ತಂತ್ರಗಾರಿಕೆ ಬರ್ತಿರ್ತಾರೆ ಕೃಷ್ಣಂದ ಅದು ನನ್ನದೇ ಎಂದ ನನ್ನದೇ ಅದು ಎಲ್ಲ ಏನೇನು ಜೀವನದಾಗ ಅಪರೂಪವಾದ ಯಾವುದನ್ನೇ ನೀವು ಕಾಣ್ತೀರಿ ಒಂದು ಆಕಳ ಯಾರು ಹಾಲು ಕೊಟ್ಟರು ಇಂಥ ಐದು ಜೀವನ ಸತ್ವ ಇದ್ದಂಥ ಒಂದು ದ್ರವ ಯಾವ ಕೊಡುವುದಿಲ್ಲ ಇಡೀ ಜಗತ್ತಿನ ಪಾಲನ ಪೋಷಣೆಗೆ ಕಾರಣವಾದದ್ದು ಈ ಆಕಳು ತಿನ್ನೋದು ಹುಲ್ಲು ಕೊಡುವುದು ಹಾಲು ಎಷ್ಟು ಶಕ್ತಿ ಅದ ಅದು ಇದು ಅಪ್ ಈ ಗುಣ ಯಾರಿಗೂ ಇಲ್ಲ ಆದ್ದರಿಂದ ಅದು ಒಂದು ಭಗವಂತನ ವಿಭೂತಿ ಎಲ್ಲಿ ಎಲ್ಲಿ ಒಂದು ವಿಶಿಷ್ಟವಾದ ಗುಣ ರೂಪ ತೇಜಸ್ಸು ಕಾರ್ಯ ವ್ಯಕ್ತಿತ್ವ ಕಾಣ್ತೀವಿ ಇದೆಲ್ಲ ನನ್ನ ವಿಭೂತಿ ಎಂದ ಇದು ವಿಭೂತಿ ಅಧ್ಯಾಯ ಇದು ಅರ್ಜುನ ಹಿ ಇದನ್ನು ನಾವು ದೇವರನ್ನು ಕಾಣಬೇಕು ಒಬ್ಬ ಚೆನ್ನಾಗಿ ಮಾತಾಡಿದ ಏನು ದೇವರು ಮಾತಾಡಿಸ್ತಾನಲ್ಲ ಅಂತ ಅನ್ಬೇಕು ಏನು ಇಡೀ ಕೆ ಆರ್ ಸಾಗರಿ ಕಟ್ಟಿದ್ರು ಹಿಂಗೆ ನೋಡಿ ಹೇಳ್ತಿದ್ರು ಇದು ಇಷ್ಟ ಇಷ್ಟು ಆಯುಷ್ಯ ಇದಕ್ಕೆ ಈ ಬಿಲ್ಡಿಂಗಿಗೆ ಈ ಕಟ್ಟಡಕ್ಕೆ ಇದಕ್ಕಿಷ್ಟು ಬಳಸಿರಿ ಅಂತ ಬರೀ ನೋಡಿ ಹೇಳ್ತಿದ್ದ ಮೋಕ್ಷಗುಂಡಮ ವಿಶ್ವೇಶ್ವರಯ್ಯ ಮತ್ತು ಇಲ್ಲಿ ಏನು ಫೋಟೋ ಹಾಕಿವಿ ಇವೆಲ್ಲ ವಿಭಕ್ತಿನೇ ಇವು ವಿಭಕ್ತಿಯಿಂದ ಅವರವ್ರ ಕ್ಷೇತ್ರದಾಗ ಅವ್ರವ್ರ ಜೊತೆಗಿದ್ದಂಥ ವ್ಯಕ್ತಿಗಳಲ್ಲಿ ಯಾರಲ್ಲಿಯೂ ಕಂಡು ಬರದೇ ಇದ್ದ ಒಂದು ಅಪೂರ್ವತೆ ಒಂದು ವೈಶಿಷ್ಟ್ಯ ಇವರಲ್ಲೆಲ್ಲ ಇತ್ತು ಅಂತಿತ್ತು ಇವ್ರನ್ನೆಲ್ಲ ನಾವು ವಿಭೂಕ್ತಿ ಅಂತ ಕಾಣ್ತೀವಿ ಆಮೇಲೆ ದೇವರು ಅಂತಬಾರ್ದು ದೇವರ ವಿಶಿಷ್ಟವಾದ ಸನ್ನಿಧಾನದ ಶಕ್ತಿಯ ಅಭಿವ್ಯಕ್ತಿ ನಾನು ಮೊನ್ನೆ ಹೇಳ್ತಿದ್ದೇನೆ ಇಡೀ ಅನಂತಪುರ ಜಿಲ್ಲಾಕ್ಕೆ ನೀರು ಕುಡಿಸಿದರು ಉತ್ತಮ ನೀರಿನ ವ್ಯವಸ್ಥೆ ಅನಂತಪುರ ಜಿಲ್ಲಾಕ್ಕೆ ಒಂದು ಹಾರ್ಟ್ ಆಪರೇಷನ್ ಅಂದರೆ ಏಳೆಂಟು ಲಕ್ಷ ರೂಪಾಯಿ ಬೇಕು ದಿನ ನಾಲ್ಕು ಐದು ಆರು ಫ್ರೀ ಬಡವರಿಗೆ ಹಾರ್ಟ್ ಆಪರೇಷನ್ ಮಾಡಿಸ್ತಿದ್ರು ಸಾಯಿಬಾಬಾ ಬಾಬಾ ಅನ್ಬೇಕು ಮತ್ತು ಅದನ್ನೇನು ಅಂತೀರಿ ನೀವು ಅದು ಒಂದು ಭಗವಂತನ ಒಂದು ಸನ್ನಿಧಾನ ಅಂತ ಹೇಳ್ಬೇಕಾದ್ರೆ ನಿಮ್ಮ ಕಡೆಯಿಂದ ಏನದು ಆಗೋದಿಲ್ಲ ಅಲ್ಲ ನೀವೇನೂ ಯಾರ್ಯಾರು ಮಾಡಿ ತಯಾರಿದ್ದೀರೇನು ಅಂಥ ಏನು ಅನ್ಬಕ್ಕೆ ಯಾವ ಕಾರ್ಯ ದೇವರು ಒಬ್ಬೊಬ್ಬ ವ್ಯಕ್ತಿಯನ್ನು ನಿಮಿತ್ತ ಮಾಡಿ ಮಾಡಿಸ್ತಾನೆ ಅವರಿಂದ ಕೆಲವು ಅಭಿವ್ಯಕ್ತಿ ಮಾಡ್ತಾನೆ ಅದನ್ನ ಏನು ಹಂಗೆ ತಿಳ್ಕೊಳ್ಳಲ್ಲ ಭಗವಂತನ ಸಂಧಾನದ ಅಂತ ತೇಜಸ್ವಿ ಕೀರ್ತಿ ಐಶ್ವರ್ಯಂ ಎತ್ರ ಯತ್ರ ಸಮಯ ಅಂಶಕಃ ಇದು ಕೃಷ್ಣನ ಮಾತು ಇದು ಅರ್ಜುನ ನಾವು ಜೀವನದಾಗ ಪ್ರತಿಯೊಂದು ಕ್ಷೇತ್ರದಲ್ಲಿ ಕಂಡಲ್ಲೆಲ್ಲ ಭಗವಂತನನ್ನು ಹಂಗೆ ಕಾಣಬೇಕು ಕಾಶ್ಮೀರದ ಕೇಸರಿಯ ತೋಟದ ಸೌಂದರ್ಯವನ್ನು ಕಂಡಾಗ ಇದು ಭಗವಂತನ ನಿರ್ಮಾಣ ಮಾಡಿದ್ದು ಅಂತ ಕೇಳಿದರೆ ಅದಕ್ಕೆ ದೊಡ್ಡ ಭಗವಂತ ಯಾವುದೋ ಒಂದು ದೊಡ್ಡ ಆರ್ಥೋಪೆಡಿಕ್ಸ್ ದಾವಖ್ಯಾನೆಗೆ ಹೋದ್ರಿ ಏನು ಎಲುಬು ನರ ಅವನ್ನೆಲ್ಲ ನೋಡಿದ್ರಿ ಆಪ್ರೇಷನ್ದಾಗ ಅಲ್ಲಿ ಈ ದೇವರು ಹೆಂಗೆ ಎಲ್ಲ ನಿರ್ಮಾಣ ಮಾಡೋದಲ್ಲ ಒಂಬತ್ತು ತಿಂಗಳಾಗ ಆ ಕೂಸಿನ ದೇಹ ನಿರ್ಮಾಣ ಆಗ್ತದೆ ತಾಯಿ ಕರ್ಬಿದಾಗ ಎಲ್ಲ ಎಲ್ಲಬು ಮಾಂಸ ಅವು ಎಲ್ಲೆ ಚೀಲಗಳು ಎಲ್ಲಿ ಮಳಿ ಮಣಿಬೇಕು ಎಲ್ಲ ಅಖಂಡ ಎಲುಬು ಯಾವೂ ಮಾಡಿಲ್ಲ ಎಲ್ಲೆ ಇವು ನೋಡಿ ಇವು ಬಳಿ ಬುಕ್ಕಾಗಿ ಅರ್ಧ ಇಂಚಿ ಸೈಕಿಲ್ ಇವು ಹೀಗೆಲ್ಲ ಇವಕ್ಕೆಲ್ಲ ಚೀ ಮಾಡಿ ಹಂಗೆ ಮಾಡ್ಯಾನ ಇದೆಲ್ಲ ಇದು ಹಂಗೆ ಮಾಡಿಲ್ಲ ಮತ್ತೆ ಹಿಂಗಾದ್ರೂ ಫಜಿ ಕಾಯಿ ಹೋಗ್ತಿತ್ತು ಏನು ಇಲ್ಲಿಗೆ ಬರ್ತಿದ್ದಿಲ್ಲ ಇಲ್ಲಿಂದ ತನಕ ಒಂದು ಇಷ್ಟು ಘಟ್ಟಿರ್ಬೇಕು ಇಲ್ಲಿ ಮತ್ತೆ ಇಲ್ಲ ಮನಸ್ಸಲಿಕ್ಕೆ ಎಲ್ಲ ಕೆಳಗೆ ಹಳೆಯರ್ಸಲಿಕ್ಕೆ ಮತ್ತು ಇದು ಘಟ್ಟಿರ್ಬೇಕು ಮತ್ತು ಇದು ಪಳ್ ಆಯ್ತು ಕೂತ್ ಹೆಂಗ ಏನದು ಈ ಪ್ಲ್ಯಾನ್ ಯಾರು ಅದಕ್ಕೆ ಅಂತಿರ್ತಾರ ಭಗವಂತ ಮಾಡಿದ ನಮ್ಮ ದೇಹ ಹಿಡ್ಕೊಂಡು ಇಲ್ಲಿ ಪ್ರಪಂಚದ ಎಲ್ಲೇ ಒಂದು ಡಿಸೈನ್ ಅದ ಒಂದು ಪ್ಲ್ಯಾನ್ ಅದ ಒಂದು ಪರ್ಪಸ್ ಅದ ಪ್ರತಿಯೊಂದು ಹಿಂದೆ ಒಂದು ಉತ್ತಮ ಡಿಸೈನ್ ಮಾಡ್ಯಾನ ಒಂದು ಪ್ಲ್ಯಾನ್ ಮಾಡ್ಯಾನ ಅದರ ಒಂದು ಪರ್ಪಸ್ ಒಂದು ಪ್ರಯೋಜನ ಅದು ಇವು ಭಗವಂತನನ್ನು ಇನ್ನೆಲ್ಲ ಇದೇ ವಿಭೂತಿ ಅಂತ ನಮಗೆ ನಿಮಗೆ ಭಗವಂತನನ್ನು ಸದಾ ತಿಳಿಲಿಕ್ಕೆ ಒಂದು ದೈವೀ ಶಕ್ತಿಯ ಕೈವಾಡವನ್ನು ಏನು ಖಗೋಲ ಭೂಗೋಳ ಏನು ಪ್ರಪಂಚದಾಗ ಯಾವುದೇ ಕ್ಷೇತ್ರದಾಗ ನೀವು ನೋಡಿದರೂ ನಿಮಗಲ್ಲಿ ಕಾಣ್ಬೇಕಾದ್ರು ವಿಚಿತ್ರ ಶಕ್ತಿ ದೇವರು ಕೊಟ್ಟಾನ ಅನು ಭೀಮಸೇ ಜೋಶಿ ಹಾಡಿ ಲತಾ ಮಂಗೇಶ್ಕರ್ ಹಾಡಿ ಯಾರು ಹಾಡಿದ್ರು ಆ ಹಾಡು ಕೇಳಿದ ಕೂಡಲೇ ಅವ್ರಿಗೆ ಯಾಕೆ ಬಂತು ಅವ್ರಿಗೆ ಅವ್ರ ಅಪ್ಪ ಬರಲಿಲ್ಲ ಅವ್ರು ಅಂಥ ಮಂದಿ ರೆಗುಲ್ ಮಂದಿದ್ರು ಅವ್ರಿಗೆ ಯಾರು ಬರಲಿಲ್ಲ ಹಾಡಲಿಕ್ಕೆ ಒಬ್ಬಗೆ ಯಾಕೆ ಬಂತು ಬೇಡ ಅವ್ನಿಗೆ ಬಂದಂಗೆ ಅವ್ರ ಮಗ್ಗೆ ಬಂತೇನು ಯಾರು ಯಾರು ಏನೇನು ಕರ್ಮ ಅವ್ರವ್ರ ಪುಣ್ಯ ಅವ್ರವ್ರ ಯೋಗ್ಯತ ಏನು ಕೊಡೋದು ಅವೆ ಅವ್ರವ್ರು ಕೊಟ್ಟಿರ್ತ ಹಿಂಗೆ ದೇವ್ರ ನೆನಪಾಗ್ಬೇಕು ನಮಗೆ ಇದು ವಿಭೂತಿ ಇದು ನಮ್ಮ ನಿಮ್ಮ ಪರವಾಗಿ ಮಾಡಿದ ಪ್ರಶ್ನೆ ಭಗವಂತ ಅವನು ವಿಶ್ವರೂಪವನ್ನು ಕೇಳಿದ ಆಮೇಲೆ ಪರಮಾತ್ಮ ನಾವು ಎಂಥ ಆಹಾರ ಉಣ್ಬೇಕು ಸಾತ್ವಿಕ ಆಹಾರ ರಾಜಸ ಆಹಾರ ತಾಮಸ ಆಹಾರ ಸಾತ್ವಿಕ ಕರ್ಮ ರಾಜಸ ಕರ್ಮ ತಾಮಸ ಕರ್ಮ ಸಾತ್ವಿಕ ಭಕ್ತಿ ಭಕ್ತಿ ದೇವರು ನೀ ಕೊಟ್ಟ ಬುದ್ಧಿಯಿಂದ ಮಾಡುವ ತಪಸ್ಸು ಯಾವುದು ನೀನು ಕೊಟ್ಟ ಮನಸ್ಸಿನಿಂದ ಮಾಡುವ ತಪಸ್ಸು ಯಾವುದು ಇವೆಲ್ಲ ಅದ್ಭುತವಾದ ಪ್ರಶ್ನೆಗಳನ್ನು ನಮ್ಮ ಜೀವನಕ್ಕೆ ದೈನಂದಿನ ಜೀವನಕ್ಕೆ ವರ್ತಮಾನ ಜೀವನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳನ್ನು ಅರ್ಜುನ ಮಾಡಿ ಉತ್ತರ ಅವನು ಪಡೆದ ಅವನ ನಿಮಿತ್ತದಿಂದ ನಮಗೆಲ್ಲ ಹೇಳಿದ ಹೇಳಿ ಆಮೇಲೆ ಜೀವರು ಅವ್ರ ಕರ್ತೃತ್ವ ತುಂಬ ವಿಷಯಗಳನ್ನು ಅರ್ಜುನ ಕೇಳಿ ಭಗವಂತನಿಂದ ಪಡೆದ ಕೊನಿಗೆ ಭಗವಂತನಿಗೆ ತನ್ನನ್ನು ಸಮರ್ಪಣೆ ಮಾಡಿಕೊಂಡ ಕೃಷ್ಣ ಸ್ವಲ್ಪ ಅಪರಾಧ ಆಯಿತು ಸಖೇತಿ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಚೇತ್ರಿ ಹೇ ಕೃಷ್ಣ ಏ ಯಾದವ ಅಂತ ಹಿಂಗೆ ಏನೇನೋ ಏಕು ಚಿಂತೆ ಅಂತಿದ್ದೆ ನೀನು ಕೃಷ್ಣ ಏನೋ ನಮ್ಮ ಹೆಂಡತಿ ಅಣ್ಣ ಅಂತೊಂಬೇನೋ ಒಂದು ಟಬುರು ಅಂತಲ್ಲ ಒಂದೇನೋ ಒಂದು ಅಹಂಕಾರದಿಂದ ಏನೇನೋ ಮಾಡಿದೆ ತಪ್ಪಾಯಿತು ಅಜಾನತ ಮಹಿಮಾನಂ ತವ ಇದಂ ನಿನ್ನ ಮಹಿಮೆ ನನಗೆ ಅರ್ಥ ಆಗಲಿಲ್ಲ ಏನೇನೋ ಅಂದೆ ಕೃಷ್ಣ ಮತ್ತು ಅದನ್ನೆಲ್ಲ ಕ್ಷಮ ಮಾಡು ಎಚ್ಚ ಅಪಹ ಏನೋ ಅಪಹಾಸ ಮಾಡಿದೆ ಗೌರವ ಮಾಡಲಿಲ್ಲ ನೀನು ಬಂದು ಎದ್ದು ನಿಂದಿರಬೇಕು ಎಂದೂ ಎದ್ದು ನಿಂದಿರಲಿಲ್ಲ ಏನು ನಮ್ಮ ಹೆಂಡತಿ ಅಣ್ಣ ನಾವು ಎಷ್ಟಾದರು ಗಣ್ಯವರು ಅವ್ರ ಹೆಣ್ಣಿನವರು ಇನ್ನೇನೂ ಅಲ್ಲದ ಅಹಂಕಾರವನ್ನು ಪಟ್ಟೆ ಏನಿಲ್ಲ ಅವೆಲ್ಲ ಕ್ಷಮ ಮಾಡು ಶಿಷ್ಯ ಸ್ನೇಹಂ ಶಾಹಿ ಮಾಂ ಸ್ವಾಂ ಪ್ರಪನ್ನಂ ನಾನು ಶಿಷ್ಯ ಇದು ಅರ್ಜುನನ ಪ್ರಶ್ನೆಗಳಿಂದ ಬೆಳೆದ ಬದುಕು ಅವನ ಯಾವ ರೀತಿಯ ಫಲಿತಾಂಶದೊಳಗೆ ಸಮಾಪ್ತಿಯಾಗ್ತಾ ಇದೆ ಅಂಬುದು ಒಂದು ದೊಡ್ಡದಾಗಿರ್ತಕ್ಕ ಮನುಷ್ಯನ ಜೀವನದ ವೈಚಾರಿಕವಾದ ಬೆಳವಣಿಗೆ ನಿಜವಾದರೂ ಪರಿಸಮಾಪ್ತಿಯಲ್ಲೇ ಆಗಬೇಕು ನಾಸ್ತಿಕತಾಗಲ್ಲ ಆಸ್ತಿಕ್ತಾದೊಳಗೆ ಭಗವನ್ ನಿಷ್ಠಾದೊಳಗೆ ಮನುಷ್ಯನ ಎಲ್ಲ ಬೌದ್ಧಿಕ ಬೆಳವಣಿಗೆ ಪರ್ಯವಸಾನ ಆಗೋದು ಕೊನೆಗೆ ಅಲ್ಲೇ ಆಗಬೇಕು ಅಂಬುವ ಅರ್ಜುನನ ಒಂದು ತತ್ವಜ್ಞಾನವನ್ನು ನಾವು ಕಂಡ್ವಿ ಕಂಡು ಅರ್ಜುನ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನವನ್ನು ಹೇಳಿದ ಆಮೇಲೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ

ಕರ್ತವ್ಯ ಮುಖ್ಯ ಭಾವನಾಕ್ಕೆ ಬಲಿ ಆಗಬಾರ್ದು ನಿಜ ಆದರೆ ಭಾವನಾ ಒಮ್ಮಿಲೆ ಹೋಗು ಅಂದರೆ ಅಷ್ಟು ಸುಲಭವಾಗಿ ಭಾವನೆಗಳು ಮನುಷ್ಯನ ಮನಸ್ಸಿನಿಂದ ಆಚೀಚೆ ತೊಲಗುವುದಲ್ಲ ಅಂತ ಬಹಳ ಮೆಲ್ಲಗೆ ಯುದ್ಧ ಮಾಡಿ ಹತ್ತ ಕೃಷ್ಣಗೆ ಸಿಕ್ಕ ಬಂತು ಭೀಷ್ಮಾಚಾರ್ಯರು ಭಾರೀ ಹೋರಾಟ ಅವರಿಗೆ ಏನೋ ಪಾಂಡವರು ನಮ್ಮವರು ಎಂಬ ಭಾವನಾಕ್ಕೆ ಅವರು ಯಾರೂ ಬಲಿಯಾಗ್ರು ಭೀಷ್ಮಾಚಾರ ದ್ರೋಣಾಚಾರ್ಯ ತಮ್ಮ ಕರ್ತವ್ಯದೊಳಗೆ ಅವರು ಅಸಾಧ್ಯ ಪರಿಣತರಾಗಿ ಅವರು ಯುದ್ಧಕ್ಕೆ ಸಿದ್ಧರಾಗಿ ಯುದ್ಧ ಮಾಡ್ತಾ ಇದ್ದಾರೆ ಇವು ಮಾಡ್ತಾರೆ ಗಾಬರಿ ಹಾಗೆ ಯುದ್ಧ ಮಾಡೋದು ಅಂತ ಮೂರನೇ ದಿನ ನೋಡಿದ ಕೃಷ್ಣ ಅರ್ಜುನ ನೀನು ಮತ್ತು ನಿನಗೆ ಸಂಕೋಚ ಆಗ್ತಿದ್ರೆ ಸರಿ ಈ ಭೀಷ್ಮನ ನಾನೇ ಸಂಹಾರ ಮಾಡ್ತೀನಿ ಅಂತ ಒಂದು ರಥದ ಗಾಲಿಯನ್ನು ಅದಕ್ಕೆ ವಿಷ್ಣು ಸಹಸ್ತ್ರನಾಮದು ರಥಾಂಗ ರಥಾಂಗಪಾಣಿ ಅಕ್ಷೋಭ್ಯ ಸರ್ವಪ್ರಹರಣಾಯುಧ ಅಂತ ಅದೇ ರಥಾಂಗಪಾಣಿಯಾಗಿ ಭೀಷ್ಮರನ್ನು ಕೊಲ್ತೀನಿ ಅಂತ ಧಾವಿಸಿದ ಭೀಷ್ಮರಿಗೆ ಖುಷಿ ಆಯ್ತು ಅದು ಇರಲಿ ಅದು ಬೇರೆ ಅರ್ಜುನ ಇಲ್ಲ ಕೃಷ್ಣ ತಪ್ಪಾಯ್ತು ನಾನು ನಿನ್ನ ಕಂಡು ಹೇಳುವಾಗ ಅಲ್ಲ ಮತ್ತು ಇಷ್ಟು ಕರ್ತವ್ಯಕ್ಕೂ ಉಪದೇಶ ಮಾಡಿ ಉಪನ್ಯಾಸ ಹೇಳಿ ನೀನು ಕರ್ಕೊಂಡು ಬಂದು ಕೂಡಿಸಿದ್ರೆ

ಹಿಂದಿನ ದಿವಸ ರಾತ್ರಿ ಧರ್ಮರಾಜನ ಜೊತೆಗೆ ಎಲ್ಲರೂ ಹೋಗಿ ಕೇಳ್ಕೊಂಡರು ನಿಮ್ಮ ಮೃತ್ಯು ಹೆಂಗೆ ಶಿಖಂಡಿ ಮುಂದೆ ಬಂದರೆ ನಾನು ಮೃತ್ಯು ನಾನು ನಾನು ಯುದ್ಧವನ್ನು ಬಿಡ್ತೀನಿ ಅಂತ ಅರ್ಜುನ ತನ್ನ ರಥದಲ್ಲಿ ಶಿಖಂಡಿಯನ್ನೇ ಕೂಡಿಸಿಕೊಂಡು ಬಂದ ಭೀಷ್ಮರು ತ್ಯಾಗ ಮಾಡಿದರು ಮುಕ್ಕಿದರು ಅರ್ಜುನ ಕೃಷ್ಣನ ಆಜ್ಞೆಯಂತೆ ಬಾಣಪ್ರಯೋಗ ಮಾಡಿದರು ಕಣ್ಣು ಕಣ್ಮುಚ್ಚಾರ ಕಣ್ಣು ತೆಗೆದ್ರೆ ಹೆಂಡತಿ ಕಾಣಿಸ್ತಾಳೆ ಶಿಖಂಡಿ ಅವಳೇ ಹಿಂದೆ ಮತ್ತು ಇವರೇ ಏನು ಒಂದು ಅಂಬ ಅಂತಾಗಿದ್ದರು ಅಂಬ ಅಂಬಿಕಾ ಅಂಬಾಲಿಕ ಅಂಬಾ ಅವಳು ಅದಕ್ಕೆ ಅಂಬಾಳ ಅಂಬಾಳು ಕಾಣಿಸ್ತಾ ಇದ್ದಾಳೆ ಅಂತ ಅವಳು ತಮ್ಮ ಮೊದಲಿನೇ ಹೆಂಡತಿ ಅಂತ ಕಣ್ಣು ಮುಟ್ಟಿದ್ರು ಮುಕ್ಕಿ ಪ್ರಯೋಗ ಮಾಡ್ತಾ ಇದ್ದಾರೆ ಬಾ ಬಾಣ ಪ್ರಯೋಗ ಅರ್ಜುನನ ಬಾಣಗಳು ತೀಕ್ಷ್ಣವಾಗಿ ಭೀಷ್ಮಾಚಾರ್ಯ ಮೇಲೆ ಬೆಳೀತಾ ಇವೆ ಅರ್ಜುನ ಸೇಮೆ ಬಾಣಾಹ ನೈತೆ ಬಾಣಾಹ ಶಿಖಂಡಿನಃ ಇವು ಶಿಖಂಡಿಯ ಬಾಣ ಅಲ್ಲ ಇವು ಅರ್ಜುನನ ಬಾಣ ಅವು ಬರುವ ಕ್ರಮ ತುತ್ತುವ ರೀತಿ ಅದನ್ನು ನೋಡಿದರೆ ಹೇಳಬಹುದು ಅಂತ ಅಂದರು ಭೀಷ್ಮಾಚಾರ್ಯರು ಆ ಬಾಣಗಳ ಬಗ್ಗೆ ಅನುಭವಿಸಿದರು ಭೀಷ್ಮರ ರೋಮ ರೋಮಗಳಲ್ಲಿ ಅರ್ಜುನ ಬಾಣ ಪ್ರಯೋಗ ಮಾಡಿದ ರಥದಿಂದ ಕೆಳಗೆ ಕೆಳಗೆ ಹತ್ತನೇ ದಿನ ಭೀಷ್ಮಾಚಾರ್ಯನ ಉರುಳಿಸಿದ ಸರ್ಪಂಚರ ಮೇಲೆ ಮಲಗಿದರು ಭೀಷ್ಮರು ತಲೆಗೆ ಆಧಾರವಿಲ್ಲ ತಲೆ ಜೋತುವಿತ್ತು ತಕ್ಷಣ ನನಗೇನಾದರೂ ಅಂತ ಆಧಾರ ಬೇಕು ಅಂತಂದರು ಭೀಷ್ಮಾಚಾರ್ಯರು ದುರ್ಯೋಧನ ಮನೆಯಿಂದ ತಲೆಗುಂಬ ತರಿಸಲಿಕ್ಕೆ ಕಳಿಸಿದ ಭೀಷ್ಮಾಚಾರ್ಯರು ಅರ್ಜುನನ ಮುಖ ನೋಡಿದರು ಇದಲ್ಲ ನನಗೆ ಆ ಬೇಕು ಅಂತ ಮತ್ತು ಬಾಣಗಳನ್ನು ಭೂಮಿಯೊಳಗೆ ಪ್ರಯೋಗ ಮಾಡಿ ಬಾಣಗಳ ಆಧಾರವನ್ನೇ ಅರ್ಜುನ ತಲೆಗೆ ಒದಗಿಸ್ತಾನೆ ಭೀಷ್ಮಾಚಾರ್ಯ ಇಬ್ಬರದು ಈ ಅರ್ಜುನನ ಪರಾಕ್ರಮ ಸಮಯ ಸೂಚಕತೆ ಜೊತೆಗೆ ಭೀಷ್ಮರ ವ್ಯಕ್ತಿತ್ವ ಹೆಂಗಿತ್ತು ಅಂದರೆ ಈ ತಲೆಗುಂಬಿ ಮಲ್ಕೊಂಬುದ ಅಲ್ಲ ಇಷ್ಟು ಹೋರಾಡಿ ಸೇನಾಪತಿಯಾಗಿ ವೃದ್ಧೋಪಿ ಯುವಭಿರು ವರಹ ಇಂಥ ಭೀಷ್ಮರು ಹಿಂಗ ಹೋರಾಡಿ ತಲೆಗೆ ಮೈತುಂಬೆ ಬಾಣ ತಲೆಗೆ ಒಂದು ತಲಿದಿಂಬು ಅಂತಂದರೆ ಅದು ಅವರಿಗೆ ವಿರೋಚಿತವಾಗಿರ್ತಕ್ಕ ಶಯ್ಯ ಅಲ್ಲ ಭೀಷ್ಮಾಚಾರ್ಯರು ಹೇಗ ಹೌದು ತಲೆದಿಂಬು ಏನಾದ್ರೂ ದುರ್ಯೋಧನ ತರಿಸಿದ್ದೇನಾದ್ರೂ ಇಟ್ಕೊಂಡಿದ್ರು ಅಂದರೆ ಅದು ನಮ್ಮ ರಾಮಗೆ ಅವ್ರು ಅಪ್ಪ ಅಂದ ಯಾರು ದಶರಥ ರಾಮ ನೀ ಇವತ್ತೇ ಈಗ ಕಾಡಿಗೆ ಹೊಂಟಿ ಒಂದು ರಾತ್ರಿ ಇರು ನಿನ್ನ ಮುಖ ತುಂಬೆ ನಾನು ನಿನ್ನ ಮುಖ ಎಲ್ಲ ನೋಡ್ತೀನಿ ನಾಳೆ ಹೋಗುವ ಉಂಟು ಅಲ್ಲ ಸಾಧ್ಯ ಪ್ರಾಪ್ಸ್ಯಾಮಿ ಯಾ ನದ್ಯ ಗುಣ ಇವತ್ತೀಗಿಂದ ಈಗ ನಾ ಹೋದ್ರೆ ನನಗೇನು ಗುಣ ಸಿಗ್ತಾವ ಜಗತ್ತಿಗೆ ಶಿಕ್ಷಣ ಸಿಗ್ತದ ಅದನ್ನು ನಾಳೆ ಮುಂಜಾನೆ ಹೋದ್ರೆ ಸಿಗುದಿಲ್ಲ ಮಂದಿ ಅಂತಾರೆ ಇಲ್ಲ ಪಾಪ ಅವನು ಒಂಥರ ವಿಚಾರ ಮಾಡಿದ ರಾತ್ರಿ ಒಳಗಾಗಿ ಸ್ಟೇ ಬರ್ತದೇನು ಅದ ಬದಲಾಗ್ತದೇನು ಏ ಆಮೇಲೆ ಇಲ್ಲ ಅನ್ನೋ ಹೋದ ಅಂತ ಜನ ನನಗೂ ಅಂತಾರೆ ಹೋಗೋದು ಹೋಗೋದು ಖರೆ इन्नोनं माथ हतंस ಸ್ವಲ್ಪ हणावय निनग अलु पुजीविन किरली ಅಂತ ಅಲ್ಲ ಇಂತ ದೊdde ರಾಜ್ಯವನ್ನೆ ಬಿಲ್ ಫಂಟ್ ನಲ್ಲಿ ಮರಾಟಾೊಳಗೆ ಅನಿ ದಾನ ಕೊತ್ತು বালক ಅನಿ ಇಡ್ಕೊಂಡಿನ್ನು ತುಚಾರ ಮದಂಗ ಶಿಪ್ಟ ಅಂತ ಶಿಪ್ಟೈಚ ಅಲ್ಲ ನಿ ಜೀವಂತ ಅನಿ ನೇ ದಾನ ಕೊತ್ತು ಆ ಬಾಲು ಸಲವಾಗಿ ಇಡ್ಕೊಂಡಿನ್ನು ಬಿಲ್ಲು ಅಂತನು ವಿಚಾರ ಮದಂಗ ಇಷ್ಟ ದೊdde ರಾಜ್ಯ ಜಡ ಫೆ ಸರ್ವತಾ ಬೇಡ ಅಂತ ಹಂಗೆ ಭೀಷ್ಮಾಚಾರ್ಯರು ಇಷ್ಟೆಲ್ಲ ಪರಾಕ್ರಮದಿಂದ ಹೋರಾಡಿ ಬಾಣಗಳನ್ನು ನಡೆಸಿಕೊಂಡು ಮಲ್ಕೊಂಡು ಸರ್ಪಂಚರ ಮೇಲೆ ತಲೆಗೂವನ್ನು ಮೆತ್ತಗಿಂದು ತಲೆಗುಂಬ ತರಿಸಿಟ್ಕೊಂಡಿದ್ದರೆ ಭೀಷ್ಮ ಏನಂತಿತ್ತು ಮಂದಿ ಅದು ಅರ್ಜುನ ಅಲ್ಲ ಅವರು ಕೀರ್ತಿ ಕೀರ್ತಿನೇ ಕೊಡ್ಬೇಕು ಅವ್ರಿಗೆ ಅದಕ್ಕೆ ಬಾಣದಿಂದ ತಲೆಗುಂಬ ಮಾಡಿದ ಭೀಷ್ಮಾಚಾರ್ಯ ನೀರಳಿಕೆ ಆಯಿತು ಅರ್ಜುನ ಮಾರಿ ನೋಡಿದರು ದುರ್ಯೋಧನ ಮನೆಯಿಂದ ತರಿಸ್ತೀನಿ ಅಂದ ಕೇಸರಿ ಪಶ್ಕರ್ಪು ನೀರು

ನೀರು ಪಾತ್ರೆಯಿಂದ ಅಲ್ಲ ಭೂಮಿಯ ನೀರು ನೇರವಾಗಿ ಅವರು ಬಾಯು ಮಾಡ್ತಾರೆ ಇದು ಅರ್ಜುನ್ ಪರಾಕ್ರಮ ಭೂ ವಿವರ ಅಂತ ಕರೀತಾರೆ ಈ ನೀರು ಇದನ್ನು ಮಾಡಿದ ಅರ್ಜುನ ಇದು ಭೀಕ್ಷ್ಮರ ಬಗ್ಗೆ ಮಾಡಿದಾಗ ಸೌ ಸುಪ್ನ ಬಂದ ನೆರೆದರು ಭೀಷ್ಮಾಚಾರ್ಯರಿಗೆ ಆಮೇಲೆ ಕರ್ಣನ್ ಕರೆದರು ಹೇಳಿದರು ಕರ್ಣ ಏನೋ ನನಗೂ ನಿನಗೂ ಏನೋ ಒಂದು ದ್ವೇಷ ಸಿಕ್ತವು ಅದೆಲ್ಲ ಮಾಡ್ತೀಡಪ್ಪ ಮರಣಾಂತಾನಿ ವೈರಾಣಿ ಅಂತ ಮತ್ತು ಮುಂದೆ ಸೇನಾಪತಿಗಳು ದ್ರೋಣಾಚಾರ್ಯರು ದ್ರೋಣಾಚಾರ್ಯರಾದರು ದ್ರೋಣಾಚಾರ್ಯರು ಸೇನಾಪತಿಗಳಾಗಿ ಪದ್ಮವ್ಯೂಹವನ್ನು ತಯಾರು ಮಾಡಿ ಬಾಗಲ್ಲ ನಿಂತರು ಯಾರನ್ನೂ ಬಿಡುವುದಿಲ್ಲ ನಾನು ಗೆದ್ದು ಒಳಗೆ ಹೋಗ್ಬೇಕು ಒಂದು ಪದ್ಮವ್ಯೂಹ ಚಕ್ರವ್ಯೂಹ ಅಂತ ಕರಿತಾರೆ ದ್ರೋಣಾಚಾರ್ಯ ನಿಂತಾರೆ ಅರ್ಜುನ ನೋಡಿದ ಕಾಲಿನ ಹತ್ತಿರ ಎರಡು ಬಾಣ ಬಿಟ್ಟು ನಮಸ್ಕಾರ ಮಾಡಿದ ಸಮೀಪ ಒಂದು ನಮಸ್ಕಾರ ಮಾಡಿದ પાપ અલ્પ સંતૃપ્તિ યાર એ દ્રોણાચાર્યુ નમસ્કાર મળે ઉભી આનંદ પડતર હં હું હોગુ હું અંદર બીટબિટ દ્રોણાચાર આવું અષે ભીમ સવારી બનતા અર્જુન હં નમસ્કાર મળી અર હં નમસ્કાર મળો પૈસો અંદ કાંડેલા ચલીબાગુ એ સુભવા ಭಾವನಾತ್ಮಕ ಬಲಿಯಾಗುವ ವ್ಯಕ್ತಿ ಭೀಮಲ್ಲ ಅಯ್ಯೋ ಅವರವರು ಪ್ರಚಂಡವಾಗಿ ವೈಚಾರಿಕ ಪ್ರಜ್ಞಾ ವ್ಯಕ್ತಿಯವಂತ ಹ್ಞೂ ದ್ರೋಣಾಚಾರ್ಯ ಅಪೇಕ್ಷ ಏನು ಅನ್ಬೇಕು ಭೀಮ ಏ ಘೃಣಿ ದ್ರೋಣಃ ನಾಹಂ ಅರ್ಜುನ ಭೀಮಸೇನೋ ಸ್ಮಿತೆ ರಿಪೋ ಎಲೆ ಶತ್ರುವೇ ನಾ ಭೀಮಿದ್ದೀನಿ ನಿಮ್ಮ ಶಿಷ್ಯ ಅರ್ಜುನೇನು ಅಲ್ಲಾನು ಅಂದರು ಒಮ್ಮೆ ಹಿಂಗೆ ಓಡಿ ಹೊಂಟಿದ್ದು ಜೋರ ರಥ ತಗೊಂಡು ಪಾಂಡವರ सैन्य कोलबकुंत ओढ दोड सैनिक रथ तो द्रोणाचार रथ वमिले नितो गाब्रे आज रथ निंत नित रथ याको एदरी नोडा रथ हंगार भीम भीमनोड मारी ताळ हाक द्रोणाचार्य आचार्य योग्य गुणवतो नित्य परधर्मो उपजीवन ऐन जीवन यदि वब्ब्य व्यक्तिया जगत के मार्गदर्शन मार अब दुर्योधन प्रणय दुर्योधन अद्य प्रातः काले युद्ध अहंक नि प्रातः संकल्प गेन तो, जीवन जीवन कमलापति त्रिपाठी की हिंह बर्तित इधी जीवन मगन काशी हो विश्वनाथन उपासना डायरेक्ट इस देश दिन कैलासक इंदिरा गांधी इंदिरााधी मनी ಪೌರಹಿತ್ತು ಮಾಡಿದ್ರಿ ಏನಾದ್ತೀನಿ ಅಂತ ಬೈದಿದ್ರು ಅವನೋ ಕಾಡ್ತಾಗ ಹೆಂಗ್ ಭಜೀತಿರ್ತಾವೆಲ್ಲ ಜೀವನದ ಧ್ಯೇಯ ಧೋರಣೆಗಳು ಯಾವುದಕ್ಕೆ ಚಂದ್ ಎಂದ ಅದಕ್ಕೆ ವಿನಿಯೋಗ ಮಾಡ್ಕೋಬೇಕು ಅದು ಒಂದು ಭಾಳ ದೊಡ್ಡ ವಿವೇಕ ಅದನ್ನು ಬೈದರು ಮುಂದೆ ದ್ರೋಣಾಚಾರ್ಯ ಸೇನಾಪಟ್ಟಿದಾಗ ಅಭಿಮನ್ಯನ ಮರಣ ಅಲ್ಲಿ ನಿವಾಸ ಕೌಚರ ಜೊತೆ ಯುದ್ಧಕ್ಕೆ ಅರ್ಜುನನ್ನು ಅವ ಅಲ್ಲಿ ಹೋದ ಆವಾಗಿತ್ತಾಗ ಎಲ್ಲರೂ ಕೂಡಿ ಬರುದ್ರಾಗ ಆ ಅಭಿಮನ್ಯ ಸಂಹಾರ ಮಾಡಿಬಿಟ್ಟಿತ್ತು ಅರ್ಜುನಿಗೆ ಭಾಳ ದುಃಖ ಆಯಿತು ಭಾರಿ ದುಃಖ ಆಯಿತು ಅರ್ಜುನಿಗೆ ಪ್ರತಿಜ್ಞೆ ಮಾಡಿದ ಕೃಷ್ಣ ಅದನ್ನೇ ಹಗಲನ್ನು ರಾತ್ರಿಯನ್ನಾಗಿ ಮಾಡಿ ಅರ್ಜುನನ್ನು ಬದುಕಿಸಿದ ಅಂಬ ಮಾತು ನಾವು ನಿನ್ನೆ ಕಂಡಿದ್ದೇವೆ ಅದೇನು ಕೃಷ್ಣನ ಮಾರ್ಗದರ್ಶನದೊಳಗೆ ಅರ್ಜುನ ತನ್ನ ಏನೊಂದು ಆಕ್ರೋಶ ಆವೇಶ ಆಗಿತ್ತು ಅದನ್ನು ಪೂರ್ಣ ಮಾಡಿಕೊಂಡ ಅರ್ಜುನನಿಗೂ ಅಶ್ವತ್ಥಾಮಾಚಾರ್ಯರಿಗೂ ಫಾಯಿಜಗಳ ಯುದ್ಧ ಅಶ್ವತ್ಥಾಮಾಚಾರ್ಯರ ರಥ ಕುದುರೆಗಳು ಸಾರಥಿ ಅವ್ರಿಗೆ ಧನುಸ್ಸು ಎಲ್ಲವನ್ನೂ ಛೇದನ ಮಾಡಿದಮ ಅರ್ಜುನ ಮಹಾದೊಡ್ಡ ಪರಾಕ್ರಮೆ ಎಂಥವ್ರನ್ನು ಸೋಲಿಸಿದ ಅರ್ಜುನ ಅದರೊಳಗೆ ಅದರಂತೆಯೇ ಕರ್ಣ ಆ ಕರ್ಣ ನನ್ನ ಅಂಜಲಿಕಾ ಅಂತ ಒಂದು ಅಸ್ತ್ರ ಇದು ದ್ರೋಣಾಚಾರ್ಯರ

ಆದರೆ ನೀವು ದ್ರೋಣಾಚಾರ್ಯರನ್ನು ಕೊಲ್ಲಬಾರ್ದು ಮಾನಯಾಚಾರ್ಯಂ ನಮ್ಮ ಆಚಾರ್ಯರನ್ನು ಜೀವಂತ ಹಿಡ್ಕೊಂಡು ಬರ್ಬೇಕು ದ್ರೋಣಾಚಾರ್ಯ ಎಷ್ಟು ಗುರುಗಳ ಬಗ್ಗೆ ಒಂದು ವಿಲಕ್ಷಣವಾಗಿರ್ತಕ್ಕ ಭಕ್ತಿ ಅರ್ಜುನನ ಒಂದು ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತ ಎಂಬುವ ಒಂದು ಗುಣದ ಪರಿಪಕ್ವತೆಯನ್ನು ನಾವು ಅರ್ಜುನ ಜೀವನದ ಕಾಣ್ತೀವಿ ಇಂಥ ಅರ್ಜುನ ಒಮ್ಮೆ ಕರ್ಣನ ಸೇನಾಪತ್ಯ ಶುರುವಾಯಿತು ಧರ್ಮರಾಜನನ್ನು ತುಂಬ ಗೋಳಾಡಿಸಿದ ಕರ್ಣ ಚಲೋ ಅವನನ್ನು ಯುದ್ಧದೊಳಗೆ ಹಣ್ಣು ಹಣ್ಣು ಮಾಡಿ ಅವನು ಕಳಿಸಿದ ಧರ್ಮರಾಜ ಬಂದ ಮನೆಗೆ ನೋಡ್ತಾನೆ ಅರ್ಜುನ ಕಂಡ ಅರ್ಜುನ ಕರ್ಣನ್ ಕೊಂದೇನು ನನಗೆ ಎಷ್ಟು ತಾಸು ಕೊಡ್ತಿದ್ದವ ನೀನು ಹೇಳಿದ್ದಲ್ಲ ಕರ್ಣನ ಕೊಲ್ಲು ಅಂತ ಅಣ್ಣ ಇವತ್ತು ಕೊಲ್ಲಕ್ಕೆ ಆಗಲಿಲ್ಲ ಅಂತ ಥೂ ಹಂಗಾರೆ ಆ ಗಾಂಡೀವ್ ಧನಸ್ಸು ಇಟ್ಕೊಂಡು ಏನು ಮಾಡ್ತೀನಿ ಯಾರಿಗೇನೇ ಕೊಡು ಅದನ್ನು ಕೃಷ್ಣಗೇನೆ ಕೊಡು ಅದು ನನ್ನ ಗಾಂಧಿವು ಧನಸ್ಸನ್ನು ಅಷ್ಟೇ ನನ್ನ ಕೊಲ್ಲಕ್ಕಾಗಲಿ ಇದ್ದ ಗಾಂಧೀವ ಧನಸ್ ಮಾಡೋವೇನು ನೀನು ಅಂದ ಅರ್ಜುನನಿಗೆ ಭಾರಿ ಆವೇಶ ಅರ್ಜುನ ಪ್ರಾಹ ಗೋವಿಂದಂ ಕ್ರುದ್ಧ ಸರ್ಪೈವ ಅರ್ಜುನ ಅಂತ ಕೃಷ್ಣಗೆ ಕೃಷ್ಣ ನನ್ನ ಒಂದು ಪ್ರತಿಜ್ಞೆ ಅದ ಗಾಂಧೀವ ಧನಸ್ಸು ಅದಕ್ಕೆ ಒಂದು ಮೂಲ ವಿಮರ್ಶೆ ಆದ ಕೌರವರಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದ್ದರೂ ಯಾಕೆ ಗೆಲ್ಲಿಕ್ಕಾಗಲಿಲ್ಲ ಏಳೇ ಅಕ್ಷೋಹಿಣಿ ಸೈನ್ಯ ಇದ್ರು ಪಾಂಡವರು ಯಾಕೆ ಗೆದ್ದರು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದ್ರು ಸಂಘಟನೆ ಇಲ್ಲ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗುವುದಿಲ್ಲ ಭೀಷ್ಮಾಚಾರ್ಯನ ಕದಕ್ಕೆ ಎಷ್ಟು ರಾಜಕೀಯ ಪಕ್ಷಗಳು ಸೋಲ್ತಾವ ಈ ಝಳಾಟದಿಂದ ಸೋಲ್ತಾವ ಸಂಘಟನಾದಿಂದ ಮುಂದೆ ಬರ್ತಾರೆ झडदिंग बिंद बिळत राजकीय अनु अष्टे एलु अष्टे जगतन एला क्षेत्र कर्णन कड्रे भीष्माचार्य आग भीष्मन कड्रे कर्णनिंग कर्ण इ भीष्माचार्यू तनक ना युद्ध बरोधी दिवस मन कुत्र कर्ण इ कर्ण भीष्मन जड द्रोणाचार्यगू कर्णनिगू आगी बरत ಕರ್ಣನಿಗೂ ಶಲ್ಯನಿಗೂ ಆಗಿ ಬರ್ತಿದ್ದಿಲ್ಲ ಎಲ್ಲರೂ ಅವರು ಜಗಳ ಝಗಳ ಒಬ್ಬರಿಗೊಬ್ಬರಿ ನಿಂದ ಒಬ್ಬರಿಗೊಬ್ಬರು ಟೀಕ ದುರ್ಯೋಧನ ಗಾಬರಿ ಅದ ನನ್ನ ಜೀವನ ಮರಣದ ಪ್ರಶ್ನೆ ನಿಮ್ಮ ವೈಯಕ್ತಿಕವಾದ ಈ ಪ್ರತಿಷ್ಠೆಯನ್ನು ಧೂರಿಡ್ರಿ ಅಂತ ಬೇಡ್ಕೋಬೇಕಾಯ್ತು ಅದು ಬಗೆ ಹೇಳಲಿಲ್ಲ ಪಾಂಡವರೊಳಗೂ ಇಂಥ ಪ್ರತಿಷ್ಠಾ ಇದ್ದು ಧರ್ಮರಾಜನ ಪ್ರತಿಜ್ಞೆ ಕೆಲವು ಅರ್ಜುನನ ಪ್ರತಿಜ್ಞೆ ಕೆಲವು ಅರ್ಜುನನ ಪ್ರತಿಜ್ಞೆ ಏನು ಒಂದು ಇದು ಗಾಂಡಿಯವನ್ನ ಇನ್ನೊಬ್ಬರಿಗೆ ಕೊಡು ತೊಗೊಂಡು ಏನು ಮಾಡೋದು ನಿನಗೆ ಅದು ಉಪಯೋಗದ ಇದ್ದದ್ದು ಅಂತ ಅಂದ್ರೆ ಅವರು ಸಂಹಾರ ಮಾಡ್ತೀನಿ ಅಂತ ಭಾರಿ ಸಿಕ್ಕಂತು ಅಂತ ಅರ್ಜುನನ ಅಣ್ಣ ಕೃಷ್ಣ ನನ್ನ ಪ್ರತಿಜ್ಞೆ ಅದ ನಾನು ಈಗ ಸಂಹಾರ ಮಾಡಲಿಕ್ಕೇ ಬೇಕು ಯಾರನ್ನು ಧರ್ಮರಾಜನ ಸಂಹಾರ ಮಾಡ್ತೀನಿ ಯಾಕೆ ನನ್ನ ಪ್ರತಿಜ್ಞೆ ಅದ ನಿಮಗೆ ನಿಮ್ಮ ಪ್ರತಿಜ್ಞಾ ಮುಖ್ಯನೋ ಪ್ರತಿಷ್ಠಾ ಮುಖ್ಯನೋ ಗೆಲುವು ಗುರಿ ಅದು ಮುಖ್ಯವೋ ಯಾವ ಯಾರ ಯಾವುದು ಹೇಳಿದೆ ಅಂತಂದ ಗೆಲುವು ಗುರಿ ಧ್ಯೇಯ ಅದನ್ನು ಸಾಧಿಸುವುದು ಮುಖ್ಯವೋ ವೈಯಕ್ತಿಕವಾದ ಪ್ರತಿಷ್ಠಾ ಪ್ರತಿಜ್ಞೆಗಳೇ ಅವನ ನೆರವೇರಿಸುವುದೇ ಬಹಳ ಮುಖ್ಯವೋ ಒಂದ ಅಲ್ಲ ಗುರಿ ಮುಖ್ಯ ಮತ್ತೆ ಹಾಗಾದ್ರೆ ಪ್ರತಿಜ್ಞೆ ಬಿಡು ಪ್ರತಿಜ್ಞೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಹಂಗಾರೆ ಏನು ಮಾಡಬೇಕು ಈಗ ಧರ್ಮ ಕೊಲ್ತೀನಿ ಅಂತ ಕೃಷ್ಣ ಭಾಳ ಚಂದ ಮಾತು ಅರ್ಜುನಿಗೆ ಹೇಳ್ತಾನೆ ಒಂದು ಎರಡು ಮಾತು ನೆನೆಸ್ಕೋಬೇಕು अन्यस्म दे गाढीवमांभिचोदयत भिंद्यामह तशा शिरम इन् प्रतज्ञा चदुक्त आदर कृष्णनंद प्रतिज्ञा पालयष्यामि अर्जुन धर्मराजन कोंद हक्तीन अनेमा कृष्णंद दिक् अर्जुन जीवनदा निमग बुद्धिन बदल कर्सन काय दिव गोविंद ಇದಾನಿಂ ಪಾರ್ಥ ಜಾನಾಸಿ ನ ವೃದ್ಧ ಅರ್ಜುನ ಇದಾನಿಂ ಪಾರ್ಥ ಜಾನಾಮಿ ನೀ ಏನಿದ್ದೀ ಅಂತ ಈಗ ನನಗೆ ಅರ್ಥ ಆಯಿತು ಜೀವನದಾಗ ನಾಲ್ಕು ದೊಡ್ಡವರ ಬಳಿಯಲ್ಲಿ ನಾವು ಇರಬೇಕು ಅಂದರೆ ಕೆಲವು ಒಳ್ಳೆಯ ಮಾತುಗಳು ಅವರ ಅನುಭವಪೂರ್ಣವಾದ ಮಾತುಗಳು ಸಿಗ್ತಾವೆ ನಿನಗೇನು ಶಿಕ್ಷೆ ಇಲ್ಲ ನಿನ್ನ ತಿಳುವಳ್ಕೆಯೇ ಬಂದಿಲ್ಲ ಮಹತ್ವದ ಪ್ರಸಂಗದಾಗ ಯಾವ ರೀತಿಯಲ್ಲಿ ಕಾಲೇನ ಪುರುಷ ವ್ಯಾಘ್ರ ಸಂರಂಭಂ ಯಗಾದ ಒಮ್ಗಿಲೆ ಯಾವ ಕಾಲದಾಗ ಇಂಥ ಮೋಹ ಇಂಥ ಭ್ರಮ ಇಂಥ ಪ್ರತಿಜ್ಞಕ್ಕೆ ಮನುಷ್ಯ ಒಲಿಬೇಕು ಮತ್ತು ಯಾವಾಗ ಈ ಎಲ್ಲ ಪ್ರತಿಜ್ಞೆಗಳನ್ನು ಮರಿಬೇಕು ಇಷ್ಟು ಬುದ್ಧಿ ಬರಲಿಲ್ಲ ನನಗೆ ಅಂತ ಬೈತಾನೆ ನಹಿ ಧರ್ಮ ವಿಭಾಗಜ್ಞ ಜ್ಞಾ ಕುರ್ಯಾದವಂ ಧನಂಜಯ ಯಾರಿಗೆ ಯಾವದು ಯಾವಾಗ ಯಾವುದು ಯಾವಾಗ ಧರ್ಮ ಆಗ್ತದೆ ಯಾವುದು ಯಾವಾಗ ಅಧರ್ಮ ಆಗ್ತದ ಈ ವಿವೇಕ ಕಡಿತನಕ ಬರಲಿಲ್ಲ ಅಂದ್ರೆ ಅವ್ನ ಜೀವನದ ಎಲ್ಲ ಕ್ಷೇತ್ರದೊಳಗೆ ಯಶಸ್ವಿ ಆಗುವುದಿಲ್ಲ ಹೌದು ಹಿಂದಕ್ಕೆಲ್ಲ ಕೆಲವರು ಹೇಳಿದರು ಯಾರು ಎಲ್ಲರೂ ಬೈದೇ ಬೈದರು ತಾವು ಅದನ್ನೇ ಮಾಡಿರ್ತಾರೆ ಇನ್ನೊಬ್ಬರು ಮಾಡಿದಾಗ ಬೈತಿರ್ತಾರೆ ರಾಜಕೀಯದೊಳಗೆ ಅಂತಾನ ಕೃಷ್ಣ ಬೈದಾನ ನೋಡು ನನ್ ಧರ್ಮ ವಿಭಾಗಜ್ಞ ಪ್ರತಿಯೊಂದು ಕರ್ತವ್ಯದ બોચના મળું યથાત્મ પાંડવ પાંડવા દેહ ધર્મભીરૂ પાપ ધર્મભીરુ યોગ્ય આ ધર્મ અધલ્તી યાવસ મળું યાદમાં યાદ ધર્મ યાદ અધર્મ કાર્યાણ અક્રિયાંચ સપાર્થ પુરૂષાર્થમાં ચોવ અમૃતમ પાર્થ બાલે કૃતમપુરા નું સણ હુડી ન બુદ્ધિ ઈ ಸರ್ವ ಅದನ್ನು ಸರ್ವಥ ಮಾಡ್ತಕ್ಕದ್ದಲ್ಲ ಅಂದ ಹಂಗಾರ ಏನು ಮಾಡ್ಲಿ ನಾನು ಹೇಳಿದ್ದು ಕೇಳಿ ಹಂಗಾರ ಜೀವನದಾಗ ಇಂಥ ವೈಯಕ್ತಿಕ ಪ್ರತಿಷ್ಠೆಯನ್ನು ಒಂದು ವಿಶಿಷ್ಟವಾದ ಧರ್ಮಕ್ಕಾಗಿ ಕರ್ತವ್ಯಕ್ಕಾಗಿ ಉದ್ದೇಶಕ್ಕಾಗಿ ಎಲ್ಲ ಮರಿಬೇಕು ಅಂದರೆ ಸಮಾಜ ಉಳಿತದ ಗೆಲುವು ಆಗ್ತದೆ ಹೆಂಗೆ ಮರಿತೀನಿ ಹಿಂಗೆ ಮಾಡುವ ನಿನಗೆ ಸಂಹಾರ ವಧ ಶಬ್ದಕ್ಕೆ ನಿನಗೆ ಅರ್ಥ ಆಗಿಲ್ಲ ಇವತ್ತಿನವರೆಗೂ ಗೌರವದಿಂದ ಬಹುವಚನದಿಂದ ಧರ್ಮರಾಜನ ಕರಿತಿದ್ವಿ ಅಂತ ಅಂತಂದ್ಬಿಡು ನೀನು 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 ಅಂತ ಅಂದ್ಬಿಡು ಮತ್ತೆ ಅದು ಅವ್ನು ಕೊಂದಂಗಾಯಿತು ಮಾಡಿದ ಏತಾವಾಚ ಪರುಷ ಶೌವ್ಯ ಸಾಥಿರ ಪ್ರಜ್ಞ ಶ್ರಾವಯಿತ್ವ ಅಣ್ಣನಿಗೆ ನೀನು ನೀನು ನಿನ್ನಿಂದ ಇಷ್ಟೆಲ್ಲ ಹಾಳಾದ್ವಿ ನೀನೇ ಪಗಡಿ ಆಡಿ ನಮ್ಮನ್ನೆಲ್ಲನೂ ಹಾಳು ಮಾಡಿದ್ವಿ ಜಗ್ಗ ಬೈದ್ಬಿಟ್ಟ ಆಮೇಲೆ ಅಳಿಸಿ ಶುರು ಮಾಡಿ ಮತ್ತೆ

ಅರ್ಜುನಲ್ಲ ಅಹಂ ಮನುಷ್ಯ ಸ್ವಶರೀರಮೇವ ಹಂಗಾರೆ ಏನು ಮಾಡ್ತೀನಿ ಅಂತ ಹೇಳಿದ ಏನಿಲ್ಲ ನನ್ನ ಶರೀರವನ್ನೇ ನಾ ನಾಶ ಮಾಡ್ಕೋತೀನಿ ಅಂದ ಹುಚ್ಚ ನಿನ್ನ ಶರೀರವನ್ನು ನೀನು ತಲೆ ನಾಶ ಮಾಡ್ಕೋತೀನಿ ಅಂತ ಅವ್ನು ಬೈದ ಅಲ್ಲ ಇದು ಕರ್ತವ್ಯ ಅಲ್ಲ ಹಂಗಾರೆ ಏನು ಮಾಡಿ ಆತ್ಮಸ್ತುತಿ ಸಮಾನ ದೊಡ್ಡವರ ನಿಂದ ಅವ್ರ ಸಮಾನ ಇವು ಉಪಾಯಗಳಿಂದ ಧರ್ಮರಾಜನ ಮೊದಲು ನಿಂದ ಮಾಡಿಸಿದ ಅದು ಧರ್ಮರಾಜನ ಸಂಹಾರ ಆಯಿತು ಇನ್ನು ಅದಕ್ಕೆ ಪ್ರಾಯಶ್ಚಿತ್ತ ಏನು ಅಂದರೆ ತನ್ನ ಶರೀರ ತ್ಯಾಗ ಆತ್ಮಹತ್ಯೆ ಆತ್ಮಸ್ತುತಿ ಇದು ಆತ್ಮಹತ್ಯಾ ಸಮಾನ ಅದಕ್ಕೆ ಎಂದೂ ಆತ್ಮಸ್ತುತಿ ಮಾಡ್ಕೋಬಾರ್ದು ಮಂದಿ ಸ್ತುತಿ ಮಾಡ್ತಿದ್ದರೆ ಅಹೇರಿಯುವ ಗಣಭೀತ ಒಂದು ಹಾವಿಗೆ ಅಂಜ ನಮ್ಮ ಸ್ತೋತ್ರ ಗುಣವರ್ಣನ ಕೇಳು ಪ್ರಸಂಗ ಬಂದರೆ ಅಷ್ಟು ಗಾಬರಿ ಆಗ್ಬೇಕು ನಮ್ಮ ಪ್ರಗತಿ ನಿಂತು ಹೋಗ್ತದೆ ಇಲ್ಲದ ಅಹಂಭಾವನೆ ಶುರು ಆಗ್ತದೆ ಎಂದು ಆತ್ಮಸ್ತುತಿ ಕೇಳಬಾರ್ದು ಮನುಷ್ಯ ಇದು ಮಹಾಭಾರತದ ಇಂಗಿತ ಇದು ಅದಕ್ಕೆ ಅರ್ಜುನ ಎಷ್ಟು ಚಂದ ಕೃಷ್ಣ ಪರಿಹಾರ ಮಾಡಿದೆ ಇಂಥ ಒಂದಲ್ಲ ಅನೇಕ ಸಮಸ್ಯೆಗಳು ಅದಕ್ಕೆ ಕೃಷ್ಣ ಸಂಶಿಕ್ಷಿತವರು ಸಹ ಡಿಕ್ಟೇಟರ್ಶಿಪ್ ಬೇಕೋ ಬ್ಯಾಡೋ ಅಂತ ಇಂಡಿಯಾ ಪ್ರಜಾಪ್ರಭುತ್ವ ಒಗ್ಗೇದೋ ಇಲ್ಲೋ ಅಂತ ಕೆಲವೇನವ ಕೆಲವು ಔಷಧ ಅವ್ರ ದೇಹಕ್ಕೆ ನಾಟತಾವೋ ಇಲ್ಲೋ ಅಂತ ಹಂಗೆ ಪ್ರಜಾಪ್ರಭುತ್ವ ಭಾರತೀಯ ಜನಮಾನಸಕ್ಕೆ ಯಾಕಂದರೆ ಇಡೀ ಜಗತ್ತಿನಾಗೆ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ಒಗ್ಗೀವೋ ಇಲ್ಲೋ ಅಂತ ಅದಕ್ಕೊಮ್ಮೆ ಹೇಳಿದರು ಇಲ್ಲ ಡಿಕ್ಟೇಟರಿ ಶಿಪ್ ಹತ್ತಿರ ಕೆಲವೊಂದು ಸಂದರ್ಭವಾಗಿ ಬೇಕಾಗ್ತಾವೆ ಯಾಕೆ ಅಜ್ಞೆ ಹೇಳ ಅಂದರೆ ಕೃಷ್ಣ ನಾವು ನಮಗೆ ಮನಸ್ಸಿಗೆ ಬಂದಂತೆ ನಾವು ನಿರ್ಣಯ ಮಾಡ್ಕೊಳ್ತಾ ಇದ್ವಿ ಅಂದರೆ ಆವಾಗ ಪರಸ್ಪರ ಸಂಘಟನೆ ಮೂಡುವುದೇ ಇಲ್ಲ ಒಬ್ಬ ವ್ಯಕ್ತಿಯ ಅಧೀನವಾಗಿ ನಾವು ಇದ್ದೀವಿ ಅಂದರೆ ಅವನ ಅಭಿಪ್ರಾಯಕ್ಕೆ ಅನುಗುಣವಾಗಿ ಮತಭೇದಗಳನ್ನು ಮರಿತು ಸಂಘಟನೆಯನ್ನು ಉಳಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಅದು ಬೇಕು ಅಂತ ಕೃಷ್ಣ ಪಾಂಡವರು ಒಂದು ದೊಡ್ಡ ಕೆಲಸ ಮಾಡಿದರು ಕೃಷ್ಣ ಏನು ಹೇಳ್ತಾನ ಅದನ್ನು ನಂಬಿದರು ಭೀಮ್ನೂ ಅಷ್ಟೇ ಧರ್ಮರಾಜನೂ ಅಷ್ಟೇ ಅರ್ಜುನನು ಅಷ್ಟೇ ದ್ರೌಪದಿನೂ ಅಷ್ಟೇ ಪಾಂಡವರು ಎಲ್ಲರೂ ಕೃಷ್ಣನ ಮೇಲೆ ಅಪಾರವಾದ ವಿಶ್ವಾಸವನ್ನು ಇಟ್ಟಿದ್ದರಿಂದ ಅವನ ಮಾತಿಗೆ ಅನುಗುಣವಾಗಿ ಕೃಷ್ಣ ಸಂಶಿಕ್ಷಿತವರು ಸಹ ಅವನು ಚೆಂದಾಗಿ ಇವರು ಶಿಕ್ಷಣವನ್ನು ಕೊಟ್ಟ ಬಂದಿರ್ತಕ್ಕ ಪರಸ್ಪರವಾದ ಮತಭೇದಗಳನ್ನೆಲ್ಲ ಪರಿಹಾರ ಮಾಡಿದ ಕೃಷ್ಣ ಹೀಗಾಗಿ ಪಾಂಡವರೊಳಗೆ ಏಳೇ ಅಕ್ಷೋಣಿ ಇದ್ದರೂ ಸಂಘಟನೆ ಅತಿ ಪ್ರಬಲ ಹೀಗಾಗಿ ಹಿಂಗಾಗಿ ಪಾಂಡವರು ಗೆದ್ದರು ಕೌರವರು ಸೋತರು ಅಲ್ಲಿ ಒಳ ವೈಯಕ್ತಿಕವಾದ ಪ್ರತಿಷ್ಠಾ ಸಂಘಟನೆಯನ್ನು ಹಾಳು ಮಾಡ್ತು ಇಲ್ಲಿ ವೈಯಕ್ತಿಕವಾದ ಪ್ರತಿಷ್ಠೆಗಳು ಇದ್ದರೂ ಕೃಷ್ಣನ ಮಾರ್ಗದರ್ಶನದೊಳಗೆ ಅದನ್ನು ಪರಿಹಾರ ಮಾಡಿಕೊಂಡು ಇವರು ಸಂಘಟಿತರಾದರು ನಾ ಹಿಂದಕ್ಕೊಂದು ಉದಾಹರಣೆ ಕೊಟ್ಟಿದ್ದೆ ಸಂಘಟನಾ ಜಲ ಶಕ್ತಿ ಕಡಿಮೆ ಇದ್ದರೂ ಸಂಘಟನೆ ಹೆಚ್ಚಿದ್ರೆ ಅದು ಅದೇ ಒಂದು ದೊಡ್ಡ ಶಕ್ತಿ ಆಗ್ತದೆ ಹಿಂದಕ್ಕೆ ಈ ಇರಾಕ್ ಅಂಥವ ಯಹೂದಿಗಳು ಅಂಥವ ಅದೊಂದು ಅದು ಇನ್ನೂ ಅದ್ರ ಬಗ್ಗೆ ನಡುವೆ ನಡೆದ ಮೋಸೋದಯಾನ್ ಅಂತೆ ಅದರದ್ದು ವಿದೇಶ ಮಂತ್ರಿ ಇದ್ದ ಒಬ್ಬ ಹೆಣ್ಮಗಳು ಆ ದೇಶದ ಅಧ್ಯಕ್ಷರು ಎಲ್ಲ ಮುಸ್ಲಿಮ್ ಕಂಟ್ರಿಗಳು ಅರವತ್ತೆಪ್ಪತ್ತು ಕಂಟ್ರಿಗಳು ಅವ್ರ ಮೇಲೆ ಆ ದಾಳಿ ಮಾಡಿದರೆ ಆ ಒಂದು ಸಣ್ಣ ಅದು ನಮ್ಮ ಬಾಂಬೆದಷ್ಟು ಅದು ಇಡೀ ರಾಷ್ಟ್ರವೇ ಆ ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿ ಆಗಿದ ಹೆಣ್ಮಳು ಗೆದ್ದು ಹಾಕಿಲ್ಲ ಇವ್ರನ್ನೆಲ್ಲರನ್ನೂ ಸೋಲಿಸಿದ್ರು ಕಾರಣ ಏನು ಒಂದು ಸಂಘಟನೆ ಅದ್ರ ಮೇಲೆ ಒಂದು ದೊಡ್ಡ ಆರ್ಟಿಕಲ್ಲೇ ಬಂದಿತ್ತು ಆ ರೀತಿಯಾಗಿ ಮತ್ತು ಸಂಘಟನಾ ಮುದ್ರ ಪಾಂಡವರು ಕೃಷ್ಣ ತನ್ನ ಮಾರ್ಗದರ್ಶನದಿಂದ ತೋರಿಸಿದ ಆಮೇಲೆ ಕರ್ಣನ ಸಂಹಾರ ಆಗುವ ಪ್ರಸಂಗ ಮತ್ತು ಧನ ಅರ್ಜುನ ಕೃಷ್ಣ ಆ ರಥ ಕುಸಿದ ಎತ್ತಲಿಕ್ಕೆ ನಾವು ಎತ್ತಲಿ ಆಮೇಲೆ ಪ್ರಯೋಗ ಮಾಡ್ತೀನಿ ಅಂತ ಹ್ಞೂ ಹೀಗೆ ಮಾಡಿ ಪ್ರಯೋಗ ಹೀಗೆ ಮಾಡಬೇಕು ಕರ್ಣನಿಗೆ ಕೇಳಿಸ್ತು ಕೃಷ್ಣ ಅನ್ಯಾಯ ಮಾಡಿಸ್ತಾ ಇದ್ದೆ ಅರ್ಜುನನ ಕಡೆಯಿಂದ ಅಂದ ಅರ್ಜುನನ ಕಡೆಯಿಂದ ನಾನು ಅನ್ಯಾಯ ಮಾಡಿಸ್ತಾನೇ ಇಲ್ಲ ಸರಿಯಾಗದ ರಾಧೆಯ ದಿಷ್ಟ್ಯ ಸ್ಮರಸೀಹ ಧರ್ಮ ಕರ್ಣ ಎಲ್ಲ ಧರ್ಮಗಳು ಈಗ ನೆನಪಾದವು ನಿನಗೆ ನೀನು ಅಧರ್ಮವನ್ನು ಮಾಡುವಾಗ ನಾನು ಅಧರ್ಮ ಮಾಡ್ತೀನಿ ಅಂತ ಎಂದು ನೆನಪಾಗಲಿಲ್ಲ ಈಗ ನೆನಪಾಗ್ತೀನಿ ನಿನಗೆ ಅಲ್ಲ ಮನುಷ್ಯನಿಗೆ ಹೀಗೆ ತಾನು ಅಧಿಕಾರದಾಗಿದ್ದಾಗ ಧರ್ಮ ನೆನಪಾಗುವುದಿಲ್ಲ ಅಧಿಕಾರದಿಂದ ಇಳಿದ ಮೇಲೆ ಎಲ್ಲ ನೀತಿ ಧರ್ಮ ನೆನಪಾಗ್ತಾವ ಪದಸ್ಥಃ ಪಿಹಿತಂ ದ್ವಾರಂ ಪರಲೋಕ ಪಶ್ಯತಿ ಅಧಿಕಾರದಾಗಿದ್ದಾಗ ಪರಲೋಕದ ಹಾದಿ ಬಂದಾಗ ಅಂತ ತಿಳ್ಕೊಂಡಿರ್ತಾನೆ ಈಗ ಅರ್ಥ ಆಯ್ತೇನು ನಿನಗೆ ಬಿಡು ಅಂತ ಕರ್ಣನ ಸಂಹಾರ ಆಂಜಲಿಕಿ ಅಂತ ಒಂದು ಅಸ್ತ್ರ ಅದನ್ನು ಪ್ರಯೋಗ ಮಾಡಿ ಅರ್ಜುನನ ಕಡೆಯಿಂದ ಕರ್ಣನ ಸಂಹಾರ ಮಾಡಿಸ ಕೃಷ್ಣ ಮುಂದೆ ಶಲ್ಯ ಬಂದ ಈಗ ಆಮೇಲೆ ಅವನ ಸಂಹಾರ ಆದಮೇಲೆ ಹದಿನೆಂಟು ನಿಮಿಷ ಯುದ್ಧದ ಮುಕ್ತಾಯ ಆಯಿತು ಅದರೊಳಗೆ ಭೀಮ ಸಿಂಹಪಾಲು ಕೌರವರ ಸೈನ್ಯವನ್ನು ಸಂಹಾರ ಮಾಡಿದ ಅವನ ಅನಂತರದಲ್ಲಿ ಬಹುಸಂಖ್ಯೆಯಲ್ಲಿ ಕೌರವರ ಸೈನ್ಯವನ್ನು ಸಂಹಾರ ಮಾಡಿದ ಮಹಾನುಭಾವ ಅರ್ಜುನ ಇದು ಅರ್ಜುನನ ಪರಾಕ್ರಮ ಈ ರೀತಿಯಾಗಿ ಮತ್ತು ಅವರೆಲ್ಲರೂ ಯುದ್ಧ ಮುಗೀತು ಮುಗಿದ ಮೇಲೆ ಪಾಂಡವರನ್ನು ಸಿಂಹಾಸನ ಮೇಲೆ ಶ್ರೀಕೃಷ್ಣ ಕೂಡಿಸಿದ ಮುಂದೆ ಒಂದು ಚರ್ಚೆ ನಡೀತು ಎಲ್ಲರಿದ್ದರು ವಿದುರಿದ್ದ ಎಲ್ಲರೂ ಇದ್ದರು ಜೀವನದಾಗಿ ಯಾವುದು ಬಹಳ ಮುಖ್ಯ ಅಂತ ಧರ್ಮ ಅದೇ ಬಹಳ ಮುಖ್ಯ ಧರ್ಮ ಅರ್ಥಶ್ಚ ಕಾಮಶ್ಚ ಧರ್ಮದಿಂದಲೇ ಅರ್ಥ ಕಾಮ ಎಲ್ಲವೂ ಧರ್ಮದಿಂದಲೇ ಧರ್ಮನೇ ಮುಖ್ಯ

ವಿಸ್ತಾರವಾಗಿ ಆಮೇಲೆ ಹೇಳಿದ ಧರ್ಮರಾಜ ವಿದುರ ಆಹ ಕ್ಷತ್ರ ಧರ್ಮಮೇವ ಸಾರಮರ್ಥ ಮುಖ್ಯ ಧರ್ಮನೇ ಮುಖ್ಯ ಅಂತ ಅರ್ಜುನಂದ ಸಾರಂ ಸದ್ವಿ ಸದ್ವಿವಿಧ ಅರ್ಜುನ್ ಏನಂದ ಅರ್ಥ ಬಹಳ ಮುಖ್ಯವಾದದ್ದು ಅರ್ಥ ಹೌದು ಎರಡು ಅರ್ಥವ ಒಂದು ದೇವತೆಗಳ ಅರ್ಥ ಬೇರೆ ಮನುಷ್ಯರ ಅರ್ಥ ಬೇರೆ ಸಾರಂ ಸದ್ ದ್ವಿಧೋ ದೈವೋ ಮಾನುಷ್ಯ ಏವ ಒಂದು ಮನುಷ್ಯನ ಅರ್ಥ ಅಂದರೆ ಹೊನ್ನು ಹಣ ಬೆಳೆ ಬಂಗಾರ ಇವು ಜೀನು ನೋಟಿಫೈವ್ ಅವು ಇವೆಲ್ಲ ಜಮೀನು ಪಮೀನೇವ ಇವೆಲ್ಲ ಮನುಷ್ಯರು ಬಯಸುವ ಅರ್ಥ ಇವೆಲ್ಲ ಸಂಪತ್ತು ಅಧಿಕಾರ ಇವೆಲ್ಲ ಇವರು ಮನುಷ್ಯ ಸಂಪತ್ತು ಇದಕ್ಕೆ ಮಾನುಷ್ಯ ಸಂಪತ್ತು ಅಂತ ಕರೀತಾರೆ ಮನುಷ್ಯರ ಅರ್ಥ ದೈವೋ ವಿದ್ಯಾ ಜ್ಞಾನ ತಿಳುವಳಿಕೆ ನಾಲೇಜು ಇದು ದೈವಿ ಸಂಪತ್ತು ಅದಕ್ಕೆ ಅದು ಸಂಪತ್ತೇ ಅರ್ಥ ಅದು ಅರ್ಥ ಅದಕ್ಕೆ ಜ್ಞಾನ ಮತ್ತು ಹಣ ಇವು ಎರಡೂ ಶ್ರೇಷ್ಠ ಇದು ಮನುಷ್ಯನ ಅರ್ಥ ಅದು ದೈವಿ ಅರ್ಥ ಅದರಿಂದ ವಿದ್ಯಾ ಸಂಪತ್ತು ಇದು ದೇವತೆಗಳ ದೃಷ್ಟಿಯೊಳಗೆ ಅದನ್ನು ಸಂಪತ್ತನ್ನು ಕರೀತಾರೆ ದೇವತೆಗಳು ವಿದ್ಯಾ ನಾಲೇಜು ಅದು ಸತ್ವಗುಣ ಇರಲಿ ಯಾರಿಗೂ ವಿದ್ಯೆ ಬರುವುದಿಲ್ಲ ಅದರಿಂದ ಅವ ಬಹಳ ಬ್ರಿಲಿಯಂಟಾಗ ಯಾವುದೇ ಕ್ಷೇತ್ರದಾಗ ಅಲ್ಲಿ ಸತ್ವಗುಣ ಇರಲಿಕ್ಕೇ ಬೇಕು ಇದು ಗೀತೆಯ ಸಿದ್ಧಾಂತ ಆದ್ದರಿಂದ ಬಹಳ ಬುದ್ಧಿವಂತ ಆಗುವುದು ಇದು ದೈವಿ ಸಂಪತ್ತು ಅದು ದೊಡ್ಡ ಸಂಪತ್ತು ಜ್ಞಾನ ಸಂಪತ್ತು ಎರಡನೇ ಅರ್ಥ ಸಂಪತ್ತು ಇವು ದಜರಿಗೂ ಬರ್ತಾವ ಸಂಪತ್ತಿದ್ದವರೆಲ್ಲ ಜ್ಞಾನಿಗಳಲ್ಲ ಆದ್ದರಿಂದ ಈ ಸಂಪತ್ತು ಅಲ್ಲ ಅದಕ್ಕೆ ಸ್ವಚ್ಛದ ಅರ್ಜುನ ಅದಕ್ಕೆ ವಿದ್ಯಾ ಶರ್ಥೋ

ಯಸ್ಮಾತ್ ಕೈವಲ್ಯಂ ಧಾತುಮೆಲಂ ಅಂಥೇಳಿ ಅರ್ಜುನ ಅರ್ಥ ಅಂದರೆ ಸಂಪತ್ತು ಸಂಪತ್ತು ಅಂದರೆ ದೈವಿ ಸಂಪತ್ತು ಜ್ಞಾನ ಬುದ್ಧಿ ನಾಲೆಜು ಮತ್ತು ಇನ್ನೊಂದು ಸಂಪತ್ತು ಮಾನಸೀ ಸಂಪತ್ತು ಅಂದರೆ ಹಣ ಇವೆಲ್ಲ ಒಂದು ಸಂಪತ್ತು ಅವು ಎರಡೂ ಕೂಡ ಜೀವನದಾಗ ಮನುಷ್ಯನಿಗೆ ಎರಡೂ ಬೇಕು ಅಂಬುದು ಅರ್ಜುನ ನಡುವೆ ಒಂದು ಥೇರಿ ಮುಂದೆ ಧರ್ಮರಾಜಿಗೆ ಸಂಶಯ ಕೃಷ್ಣ ಏನೋ ಯುದ್ಧ ಎಲ್ಲ ಮಾಡಿಸಿರಿ ನಮ್ಮ ಸಂಬಂಧಿಕರನ್ನೇ ನೀವು ಕೊಲ್ಲಿಸಿರಿ ನಮಗೆ ಗತಿ ಏನಿದಕ್ಕೆ ಹಾಗೆ ಅಶ್ವಮೇಧ ಹೇಗೆ ಮಾಡೋಣ ಆಯಿತು ಅಶ್ವಮೇಧ ಹೇಗೆ ಹುಡಿದರು ಯುದ್ಧ ಮುಗಿದ ಮೇಲೆ ಕೃಷ್ಣ ಅರ್ಜುನ ಅಶ್ವಮೇಧದ ಕುದುರೆ ಜೊತೆಗೆ ಅವರ ಸಂಚಾರ ಮಾಡ್ಕೋತು ಹೊಂಟರು ಮಣಲೂರು ಮಣಲೂರು ಅಂತ ಊರಿಗೆ ಬಂದರು ಬಬ್ರು ವಾಹನ ಅಲ್ಲಿಯ ರಾಜ ಚಿತ್ರ ಅವ್ರ ತಾಯಿ ಹೇಳಿದ್ಲು ನಿಮ್ಮ ತಂದಿ ಪಾ ಅರ್ಜುನ ನೀ ಇಲ್ಲೇ ಬೆಳೆದು ಬಿಟ್ಟಿದ್ದಿ ನಿಮ್ಮ ತಂದೆಯ ಅವ್ರ ಸ್ವಾಗತ ಮಾಡು ಆಧರ ಮಾಡು ಆ ಕುದುರೆಯನ್ನು ಗೌರವಿಸೋರಿಗೆ ಅಂತ ಅರ್ಜುನ ಬಬ್ಬು ಬಂದು ಅರ್ಜುನನಿಗೆ ನಮಸ್ಕಾರ ಮಾಡಿದ ನಮ್ಮ ತಂದೆ ನೀವು ನಮ್ಮ ತಾಯಿ ಹೇಳ ದಯವಿಟ್ಟು ಕ್ಷಮ ಮಾಡಿರಿ ಬರ್ಬೇಕು ನೀವು ನನಗೆ ಗೊತ್ತಿದ್ದಿದ್ದಿಲ್ಲ ಕುದುರೆ ಕಟ್ಟಿ ಹಾಕಿದೆ ಕ್ಷಮ ಮಾಡ್ರಿ ಅಂತು ಅರ್ಜುನನಿಗೆ ಸುಟ್ಟು ಭಯಂಕರ ಬಂತು ನನ್ನ ಮಗ ಅಂತ ಹೇಳ್ಕೊಳ್ತೀನಿ ಅಂತ ಹೇಳಿ ಬಂದು ನಾನು ಕೇಳಿ ನನ್ನ ರಾಜ್ಯ ನಾನು ನನ್ನ ಬಂದು ನಮಸ್ಕಾರ ಮಾಡಿ ಮನೇಲಿ ಸಾ निजवायु ನನ್ನ ಮಗನagitare ದುಃಖ ಮಾಡು ಅಂತ ತಾಯಿ ಹೊಕ್ಕೆ ಹೇಂಗಂತಾ ಇದ್ದಾನೆ ಇಲ್ಲ बरोबर ದುಃಖ ಮಾಡು ಹೇಳ್ಲಿಕ್ಕೆ ಇಲ್ಲಿ ಒಂದು ಶಾಪ ಒಂದು ಕಾರಣದಿಂದ ಶಾಪ ಕೆಲವು ಅವಲಕ್ಷಣಗಳಿಂದ ಶಾಪ ಅದರಿಂದ ಅದು ಒಂದು ಯಾವಾಗರಿ ಅವನು ಮುಕ್ತಿ ತರ ಆಗಬೇಕು ಇವತ್ತಿನ ತನಕ ಆಗಿಲ್ಲವಾ ಕೃಷ್ಣ ಇದ್ದ ಅಂತ ಈಗ ಅದು ನಿನ್ನಿಂದೆ ಆಗಲಿ ಇನ್ನು ಇಲ್ಲಿಂದಲೇ ಈ ಶಾಪ ಪರಿಹಾರ ಆಗಲಿ ಅಂತ ಆಗ ಬಬ್ರುವಹನ ಅರ್ಜುನನ ಕಾಲದ ದೌಖದ ಭಾರಿಯಾಗಿತ್ತು ಕಲ್ಯಾಣ ಬಬ್ರುಹನ ಅರ್ಜುನನನ್ನು ಮೂರ್ಛಿತನನ್ನಾಗಿ ಮಾಡಿದ ಆವಾಗ ಉಲೂಪಿ ಅಂತ ಅರ್ಜುನ ಇನ್ನೊಂದು ಹೆಂಡತಿ ಚಿತ್ರಾಂಗದ ಹ್ಯಾಂಗೋ ಉಲೂಪಿ ಅವಳು ನಾಗಲೋಕದಿಂದ ಮತ್ತು ವಿಶಲ್ಯಕರ್ಣಿ ತಂದು ಅರ್ಜುನನ್ನು ಬದುಕಿಸ್ತಾಳ ಅವಾಗ ಎಚ್ಚರಿಕೆ ಆದ ಹಣ ನೀನಂಥ ಮಗನನ್ನು ಪಡೆದಿದ್ದಕ್ಕೆ ಆ ಅಭಿಮನ್ಯನ್ನು ಕಳ್ಕೊಂಡಿದ್ದೆ ಅಂತ ದುಃಖ ಆಗಿತ್ತು ನಿನ್ನನ್ನು ಪಡ್ಕೊಂಡಿದ್ದಕ್ಕೆ ನನಗೆ ಒಂದು ಒಳ್ಳೆಯ ಆನಂದ ಆಯಿತು ನೋಡು ಅಂತ ಹೇಳಿ ಮುಂದೆ ಅರ್ಜುನನ ಜೀವನ ವ್ಯವಸ್ಥಿತವಾಗಿ ಉಳಿತು ಅಂತ ಮುನ್ನು ಕಾಣ್ತೀವಿ ಒಂದು ಘಟ್ಟ ಒಂದೇ ಮಾತು ಅಂದರೆ ಕೃಷ್ಣ ಪರಂಧಾಮ ಪ್ರಯಾಣ ಮಾಡಿದ ಮಾಡಿದ ಮೇಲೆ ಅರ್ಜುನ ಕೃಷ್ಣನ ಹದಿನಾರು ಸಾವಿರದ ನೂರು ಜನ ಮಡದಿಯರನ್ನು ಕರ್ಕೊಂಡು ಬರಬೇಕು ಅಂತ ಹೊಂಟಿದ್ದ ಕೃಷ್ಣನ ಅಭಿ ಅನಿರುದ್ಧನ ಮಗ ವಜ್ರ ಅಂತ ಅವ್ನು ಮಥುರ ಮತ್ತು ಆ ದೇಶದ ರಾಜನನ್ನಾಗಿ ಮಾಡಿ ಇವರನ್ನೆಲ್ಲ ಅಲ್ಲಿ ಇಡಬೇಕು ಅಂತ ಕರ್ಕೊಂಡು ಹೊಂಟಿದ್ದ ಆವಾಗ ಮ್ಲೇಂಚರು ಯಾರೋ ಅಯೋಗ್ಯರ ಕೈಯೊಳಗೆ ಸಿಕ್ಕು ನನ್ನ ಸೋಲಿಸ್ಬಿಟ್ರು ಎಲ್ಲ ಸೋಲಿಸಿದರು ಗಾಂಧೀವ ಏನು ಉಪಯೋಗ ಬೀಳಲಿಲ್ಲ ಬತ್ತಳಿಕೆ ಖಾಲಿ ಆಯಿತು ಅವಲಕ್ಷಣದಿಂದ ಮುಖ ಮಾಡಿಕೊಂಡು ಊರಿಗೆ ಬಂದ ಧರ್ಮರಾಜ ಏನು ಅಪಶಕುನ ಅರ್ಜುನನು ಕೇಳ ಏನು ಅರ್ಜುನ ಮುಖದ ಮೇಲೆ ತೇಜಸ್ಸೇ ಇಲ್ಲ ಯಾಕೆ ಏನು ಮಾಡಿದ್ರಿ ಯಾರಾದರೂ ಹೆಣ್ಮಕ್ಕಳಿಗೆ ಅವ್ರ ಹಣ ಅಪಹಾರ ಮಾಡಿ ಏನು ಹೆಣ್ಮಕ್ಕಳು ಸ್ವತ್ತು ಇವೆಲ್ಲ ಪ್ರಶ್ನೆ ಭಾಗವಾಗುವ ಮಹಾಭಾರವ ಮುಖದ ಮೇಲಿನ ತೇಜಸ್ಸು ಮನುಷ್ಯ ಯಾಕೆ ಕಳ್ಕೊತಾನು ಹೀಗೆಲ್ಲ ಮಕ್ಕಳಿಗೆ ಮಾತು ಕೊಟ್ಟು ನಡೀದೇ ಇರುವುದು ಹೆಣ್ಮಕ್ಕಳಿಗೆ ದ್ರೋಹ ಮಾಡುವುದು ಇಂಥ ಒಂದು ಹದಿನೈದು ಇಪ್ಪತ್ತು ಕಾರಣಗಳನ್ನು ಕೇಳ್ತಾನೆ ಇವು ಯಾವ ಕಾರಣವೇನು ಇಲ್ಲ ಯಾವ ಯಾವ ಮಾಡಿಲ್ಲ ನಾನು ಯಾಕೆ ಮಾರಿ ಮೇಲೆ ಇಂಥ ಅವಲಕ್ಷಣ ಆಗಲ್ಲ ಆವಾಗಂತಾನ ಯೋ ನೋ ಜುಗೋ ಕೃಷ್ಣ ಇದ್ದಾಗ ನಮಗೆ ಏನು ಬಲ ಇತ್ತು ಜಗತ್ತಿನಾಗ ಈಗ ಅವ್ನು ಕೃಷ್ಣ ಪರಂದಮಕ್ಕೆ ಹೋಗಿಬಿಟ್ಟ ಈಗ ಯಾಕೆ ಯಾರು ಯಾರ್ಯಾರು ಕೇಳೋದಿಲ್ಲ ಅದಕ್ಕೆ ಯಾವಾಗಲೂ ಜೀವನದಾಗ ಭಗವಂತನ ಬಲನೇ ಸವೈ ಬಲಂ ಬಲಿನಾಂಕಾಪ ಸ್ವಚ್ಛ ಅರ್ಜುನ ಹೇಳಿದ ಕೃಷ್ಣ ಏನೇನು ಮಾಡಿದ ಇಡೀ ಜೀವನದಾಗ ಪ್ರತಿಯೊಂದು ಹಂತದಾಗ ಎಷ್ಟು ರೀತಿಯಿಂದ ನಮ್ಮನ್ನೆಲ್ಲ ಬದುಕಿ ಶೋ ಕೃಷ್ಣ ಅಂತ ಹೀಗೆ ಆ ಕೃಷ್ಣನ ಉಪಕಾರವನ್ನು ಅರ್ಜುನಾದಿಗಳ ಸ್ಮರಣ ಮಾಡಿದರು ಮಾಡಿ ಮುಂದೆ ಕೃಷ್ಣನ ಪರಂಧಾಮ ಪ್ರಯಾಣ ಆದ ಮೇಲೆ ನಾವು ಕೂಡ ಪರಂಧಾಮಕ್ಕೆ ಪ್ರಯಾಣ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ಒಬ್ಬೊಬ್ಬರೇ ಒಬ್ಬೊಬ್ಬರೇ ತಮ್ಮದೇ ಆದ ಮೂಲ ರೂಪದಲ್ಲಿ ಅರ್ಜುನ ತನ್ನ ಮೂಲ ರೂಪ ಇಂದ್ರ ದೇವೇಂದ್ರನ ರೂಪದಲ್ಲಿ ಐಕ್ಯಾದಿಗಳನ್ನು ಹೊಂದುತ್ತಾ ಇದ್ದಾರೆ ಹೀಗೆ ನಮ್ಮ ಅರ್ಜುನನ ವ್ಯಕ್ತಿತ್ವದ ಎರಡು ಮೂರು ಹಂತದಲ್ಲಿ ನಾವು ಕಂಡಿರತಕ್ಕ ವಿಚಾರಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಉಜ್ವಲವಾದ ಕೃಷ್ಣನ ಅತ್ಯಂತ ಆಪ್ತನಾದ ಪರಾಕ್ರಮಿಯಾದ ಚಾರಿತ್ರ ಸಂಪನ್ನವಾದಂಥ ಒಂದು ವ್ಯಕ್ತಿತ್ವ ಅರ್ಜುನಂದು ಅವನನ್ನು ಕೇಳಿ ಅದಕ್ಕೆ ಈ ಅರ್ಜುನನ ಕಥೆಯನ್ನು ಕೇಳುವುದರಿಂದ ಶತ್ರು ವಿನಶ್ಯತಿ ಧನಂಜಯ ಕೀರ್ತನೇನು ಈ ಅರ್ಜುನನ ಕಥೆ ದೃಷ್ಟ ಅದೃಷ್ಟ ಎರಡೂ ಪ್ರಯೋಜನ ಕೊಡ್ತಕ್ಕಂಥದ್ದು ಅಂಥ ಅರ್ಜುನನ ದೇವೇಂದ್ರ ಇಂದ್ರಾಣಿ ಅವನ ಶಕ್ತಿದೇವಿ ನಮಗೆಲ್ಲ ಅನುಗ್ರಹವನ್ನು ಮಾಡಿ ಅಂತ ಈ ಒಂದು ಸೆಷನ್ ಸ್ವಲ್ಪ ವಿಸ್ತಾರ ಆಯಿತು ಮುಂದಿನ ಹಂತದಾಗ ದ್ರೋಣಾಚಾರ್ಯರನ್ನು ಕೇಳಿದಿಕೊಂಡು ಪ್ರಯತ್ನ ಪಡೋಣ ದ್ರೋಣಾಚಾರ್ಯ ಕೃಪಾಚಾರು ಅಶ್ವತ್ಥಮಾಚಾರು ಮೂರನ್ನು ಸೇರಿಸಿ ಆಮೇಲೆ ದ್ರೌಪದಿ ಗಾಂಧಾರಿ ಕುಂತಿ ಈ ಎಲ್ಲ ಸ್ತ್ರೀ ಒಂದು ವಿಶೇಷವಾಗಿರ್ತಕ್ಕ ಸಂದೇಶಗಳು ಅವರ ವ್ಯಕ್ತಿತ್ವ ಅದನ್ನು ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ನನಗೆ ಕಳೆದ ಏಳೆಂಟು ವರ್ಷಗಳಿಂದ ಮೇಲಿನ ಮೇಲೆ ಈ ಒಂದು ಮಹಾಭಾರತದ ಪಾತ್ರಗಳು ಹಾಗೂ ಭಾಗವತದ ಕೆಲವು ಮೌಲಿಕ ಸಂದೇಶಗಳು ಈಗ ಅದಕ್ಕೆ ನವಂಬರ್ದಾಗ ಭಾಗವತದ ಸಂದೇಶಗಳ ಬಗ್ಗೆ ಹತ್ತು ಹನ್ನೆರಡು ದಿವಸ ದಶಮಸ್ ಕಂದ ತನಕ ಬಂದೀವಿ ಆ ಕೃಷ್ಣನ ಜೀವನದ ವೈಭವ ರಸ ಅವನ್ನೆಲ್ಲ ಮತ್ತಾಗ ತಿಳಿಕ್ ಪ್ರಯತ್ನವನ್ನು ಪಡೋಣ ಈ ಅವಕಾಶವನ್ನು ಒದಗಿಸಿದ ಈ ಸಂಘಟಕರಿಗೂ ವ್ಯವಸ್ಥಾಪಕರಿಗೂ ಕೂತು ನಮ್ಮದು ಧಾರವಾಡ ಭಾಷೆ ಆದರೂ ನೀವು ಬೆಂಗಳೂರು ಭಾಷೆ ಆದವರು ಕೂತು ಕೇಳಿ ಆನಂದ ಪಟ್ಟಿದ್ದೀರಿ ತಮಗೂ ಈ ವ್ಯವಸ್ಥಾಪಕರು ನನ್ನ ಕೃತಜ್ಞತೆಯನ್ನು ಸರ್ಪಣೆ ಮಾಡ್ತಾ ನಮ್ಮ ಸತ್ಯ ನಿತ್ಯವನ್ನು ಕರ್ಕೊಂಡು ಬರೋದು ಮುಖ್ಯ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೂ ನಾನು ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾ ಎಲ್ಲರಿಗೂ ಭಗವಂತನ ಅನುಗ್ರಹವನ್ನು ಯಾಚನೆ ಮಾಡ್ತಾ ಅರ್ಜುನನ ಚರಿತ್ರೆ ಸ್ವಲ್ಪ ಆದರೂ ಸ್ಫೂರ್ತಿಯನ್ನು ನಮ್ಮ ಬದುಕಿಗೆ ಕೊಡಲಿ ಅಂತ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೇನೆ ಶ್ರೀಕೃಷ್ಣ